ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಿನ್ನೆ ನಾವು ಕಾಂಪೌಂಡ್ ಸ್ಟ್ರೆಸ್ಸಸ್ ಅಥವಾ ಕಾಂಪ್ಲೆಕ್ಸ್ ಸ್ಟ್ರೆಸ್ಸಸ್ದು ಥಿಯರಿಯನ್ನು ಕಂಪ್ಲೀಟಾಗಿ ನೋಡ್ಕೊಂಡಿದ್ವಿ. ಈಗ ಅದರದ್ದು ಎಕ್ಸ್ಟೆನ್ಷನ್ ಪಾರ್ಟ್ ಮೂರ್ ಸರ್ಕಲ್ ಡ್ರಾ ಮಾಡೋದನ್ನು ನೋಡೋಣ. ನೀನು ಆಲ್ರೆಡಿ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಮೂರ್ ಸರ್ಕಲ್ ಹೆಂಗೆ ಬರ್ತದೆ, ಅದು ಎಕ್ಸ್ ಎಕ್ಸಸ್ ಯಾವುದು, ವೈ ಎಕ್ಸಸ್ ಯಾವುದು ಅಂತಲೂ ಕೂಡ ನೋಡಿದ್ದೀವಿ. ಈಗ ಆ್ಯಕ್ಚುಯಲಿ ಗ್ರಾಫಿಕಲಿ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಬೇಕು, ಅದು ಎಕ್ಸೆಲ್ ನಿನ್ನೆ ಹೆಂಗೆ ಮಾಡಿದೆ ಅಂದರೆ ಎಕ್ಸೆಲಲ್ಲಿ ತಾನಾಗಿ ಅದು ಡೆವಲಪ್ ಆಯ್ತು ಅದು. ಓಕೆ, ಅದನ್ನು ಗ್ರಾಫಿಕಲಿ ನಾವು ಏನಾದರೂ ಹಾಕ್ಬೇಕಿತ್ತು ಅಂತಂದರೆ ಬೈ ಯೂಸಿಂಗ್ ಕಂಪಾಸ್ ಸ್ಕೇಲ್ ಹಾಕ್ಬೇಕಿತ್ತಂದರೆ ಪ್ರೊಸೀಜರ್ ಹೆಂಗದ ಅನ್ನೋದನ್ನು ನೋಡಬೇಕು. ಓಕೆ, ಪ್ರೊಸೀಜರ್ ಏನು ಎಲ್ಲಿ ಕೇಳಂಗಿಲ್ಲ, ಫಸ್ಟ್ ಸ್ಟೆಪ್ ಏನು ಸೆಕೆಂಡ್ ಸ್ಟೆಪ್ ಏನು ಅಂತೇಳಿ ಎಲ್ಲಿ ಯಾವುದೇ ರೀತಿ ಎಕ್ಸಾಮ್ಸಲ್ಲಿ ಕೇಳೋದಿಲ್ಲ. ಓಕೆ, ಬಟ್ ಇಫ್ ಯು ನೋ ದ ಪ್ರೊಸೀಜರ್, ಆವಾಗ ಬೇರೆ ಬೇರೆ ಯಾವುದಾದ್ರು ಕಾಂಪ್ಲಿಕೇಟೆಡ್ ಫಾರ್ಮ್ ಕೊಟ್ಟು ಕಾಂಪ್ಲಿಕೇಟೆಡ್ ಸ್ಟ್ರೆಸ್ ಕಂಡೀಷನ್ಸನ್ನ ಕೊಟ್ಟು ನಿಮ್ಗೆ ಅಲ್ಲಿ ಅದನ್ನು ಹಾಕ್ಲಿಕ್ಕೆ ಕೇಳ್ಬೋದು. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಪ್ರೊಸೀಜರ್ಸನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಪ್ರೊಸೀಜರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದನ್ನು ಸಾಲ್ವ್ ಮಾಡೋದು ಭಾಳ ಈಸಿ ಇರ್ತದೆ. ಓಕೆನಾ, ಅದು ಬೈ ಹಾರ್ಟ್ ಹಾಕ್ಲಿಕ್ಕೂ ಕೂಡ ನಾವು ಒಂದಿಷ್ಟು ಸ್ಟೆಪ್ಸ್ ಹೇಳ್ತೀನಿ, ಆ ರೀತಿ ನೆನ್ಪಿಟ್ರೆ ಆಗ್ತದೆ. ಓಕೆ, ಫಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಅಂದರೆ ಮೋರ್ ಸರ್ಕಲ್ ಜನರಲ್ ಸ್ಟ್ರೆಸ್ ಕಂಡೀಷನ್. ಜನರಲ್ ಸ್ಟ್ರೆಸ್ ಕಂಡೀಷನ್ಸಲ್ಲಿ ಸಿಗ್ಮಾ ಎಕ್ಸ್ ಇಲ್ಲಿರ್ತದೆ, ಆಮೇಲೆ ಸಿಗ್ಮಾ ವೈ ಇಲ್ಲಿರ್ತದೆ. ಓಕೆ, ಇಲ್ಲಿ ಸಿಗ್ಮಾ ಎಕ್ಸ್, ಇದು ಸಿಗ್ಮಾ ವೈ. ಓಕೆ, ಆಮೇಲೆ ಶಿಯರ್ ಸ್ಟ್ರೆಸ್ ಇರ್ತದೆ, ಪಾಸಿಟಿವ್ ಶಿಯರ್ ಸ್ಟ್ರೆಸ್ ಕನ್ಸಿಡರ್ ಮಾಡೋಣ. ಇದಕ್ಕೆ ರೈಟ್ ಟಾಪ್ ಕಾರ್ನರ್ ಅಂತಾರೆ, ರೈಟ್ ಟಾಪ್ ಕಾರ್ನರ್ಗೆ ಎರಡು ಆರೋ ಬಂದು ಕೂಡ್ತವೆ. ಅದಕ್ಕೆ ಕಾಂಪ್ಲಿಮೆಂಟ್ರಿ ಶಿಯರ್ ಸ್ಟ್ರೆಸ್ಗೆ ಈ ಕಡೆಗೆ ಅವೆರಡು ಅಪೋಸಿಟ್ ಆಗಿ ಎರಡು ಆರೋ ಬಂದು ಇಲ್ಲಿ ಕೂಡ್ತವೆ. ಅನ್ಸ್ಟಡ, ಇದಕ್ಕೆ ಟೋ ಅಂತ ಕರೀತಾರೆ. ಜನರಲ್ ಕಂಡೀಷನ್ಸಲ್ಲಿ ಪ್ರೀವಿಯಸ್ ಅನಾಲಿಟಿಕಲಿ ಸಾಲ್ವ್ ಮಾಡಬೇಕಿತ್ತಂದ್ರೆ, ಅಂದರೆ ಇಕ್ವೇಷನ್ಸ್ ಯೂಸ್ ಮಾಡಿ ನೀವು ಕಾಂಪೌಂಡ್ ಸ್ಟ್ರೆಸ್ ಸಾಲ್ವ್ ಮಾಡಬೇಕಿತ್ತಂದ್ರೆ ನೀವು ಇಕ್ವೇಷನ್ಸನ್ನು ಯೂಸ್ ಮಾಡ್ತೀರಿ. ಬಿಗ್ ಬಿಗ್ ಇಕ್ವೇಷನ್ಸ್, ದೊಡ್ಡ ದೊಡ್ಡ ಇಕ್ವೇಷನ್ಸ್ ಇದಾವೆ, ಅವ್ನು ಯೂಸ್ ಮಾಡ್ತೀರಿ. ಅವು ಯೂಸ್ ಮಾಡಬೇಕಾದ್ರೆ ಕೆಲವು ಕಂಡೀಷನ್ಸ್ ಹೇಳಿದೆ. ಏನಂತಂದರೆ ಸಿಗ್ಮಾ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಸಿಗ್ಮಾ ವೈ ಅಂತ ಒಂದೇ ಕಂಡೀಷನ್ನು. ಸೆಕೆಂಡ್ ಕಂಡೀಷನ್ ಏನು ನೋಡಬೇಕಂದ್ರೆ ಸಿಗ್ಮಾ ಎಕ್ಸ್ ಮತ್ತು ಸಿಗ್ಮಾ ವೈ ಟೆನ್ಷನ್ನಲ್ಲಿರಬೇಕು. ಅಕಸ್ಮಾತ್ ಯಾವುದಾದ್ರು ಒಂದು ಕಂಪ್ರೆಷನ್ ಇತ್ತಂದ್ರೆ ಅದನ್ನು ನೆಗೆಟಿವಲ್ಲಿ ತೊಗೊಳ್ಬೇಕು. ಥರ್ಡ್ ಒನ್ ಏನಂತಂದರೆ ಟೋ ಯಾವಾಗಲೂ ರೈಟ್ ಟಾಪ್ ಕಾರ್ನರ್ಗೆ ಬರಬೇಕು ಅಂತ ಹೇಳ್ತು, ರೈಟ್ ಟಾಪ್ ಕಾರ್ನರ್ಗೆ ಬರಬೇಕು. ಫೋರ್ತ್ ಒನ್ ಏನಂತಂದರೆ ಇಫ್ ಎನಿ ಪ್ಲೇನ್ ಆಫ್ ಇಂಟ್ರೆಸ್ಟ್ ಇತ್ತಂದರೆ, ಇದರಲ್ಲಿ ಏನಾದರೂ ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂತ ಇತ್ತು ಅಂದರೆ ದ್ಯಾಟ್ ಪ್ಲೇನ್ ಆಫ್ ಇಂಟ್ರೆಸ್ಟ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಇರಬೇಕು, ಥೀಟಾ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಇರಬೇಕು. ಆಮೇಲೆ ಫಿಫ್ತ್ ಏನಪ್ಪ ಅಂದರೆ ಥೀಟಾ ಆಲ್ವೇಸ್ ಆ್ಯಂಟಿ ಕ್ಲಾಕ್ ವೈಸ್ ಇರಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಇರಬೇಕು. ಓಕೆ, ಇದು ಆ್ಯಂಟಿ ಕ್ಲಾಕ್ ವೈಸ್ ಇರಬೇಕು. ಇಷ್ಟು ಕಂಡೀಷನ್ಸ್ ನಾವು ಅಪ್ಲೈ ಅಂದರೆ ಇದರೊಳಗಡೆ ನೋಡಬೇಕು. ಇದ್ರದ್ದು ಅಪೋಸಿಟ್ ಕಂಡೀಷನ್ಸ್ ಏನಾದರೂ ಇದ್ರೆ ಇಕ್ವೇಷನ್ಸಲ್ಲಿ ನಾವು ಆಲ್ಟ್ರೇಷನ್ ಮಾಡ್ತೀವಿ. ಹೆಂಗಂದ್ರೆ ಸಿಗ್ಮಾ ಎಕ್ಸ್ ಗ್ರೇಟರ್ ದ್ಯಾನ್ ಸಿಗ್ಮಾ ವೈ ಗ್ರೇಟರ್ ದ್ಯಾನ್ ಸಿಗ್ಮಾ ಎಕ್ಸ್ ಇತ್ತು ಅಂದರೆ ಅವಾಗ ಅದನ್ನು ಪರ್ಪೆಂಡಿಕ್ಯುಲರ್ ಇದನ್ನು 180 ಡಿಗ್ರಿ ಟರ್ನ್ ಮಾಡಬೇಕು ಫಿಗರ್ನ. ಸಿಗ್ಮಾ ವೈ ಎಕ್ಸ್ ವೈ ಟೆನ್ಷನ್ ಇರಲಾರ್ದ್ರೂ ಕಂಪ್ರೆಷನ್ ಇತ್ತಂದ್ರೆ ಅಲ್ಲಿ ಸಿಗ್ಮಾ ಎಕ್ಸ್ ವೈ ಜಾಗದಲ್ಲಿ ಮೈನಸ್ ಆಗಬೇಕು. ಟೋ ರೈಟ್ ಕಾರ್ನರ್ ಇರಬೇಕಂತ ಹೇಳಿದ್ರೆ ಅಕಸ್ಮಾತ್ ಇಲ್ಲಿರೋ ಬದಲು ಲೆಫ್ಟ್ ಕಾರ್ನರ್ ಇದ್ದಿದ್ರೆ ಅದನ್ನು ನೆಗೆಟಿವ್ ಆಗಿ ತಗೋಬೇಕು. ಥೀಟಾ ವರ್ಟಿಕಲ್ ಇರಬೇಕಂತ ಹೇಳಿದ್ರೆ ಅಕಸ್ಮಾತ್ ಆರಿಜಾಂಟಲ್ ಕೊಟ್ಟಿದ್ರೆ ಅದನ್ನು ವರ್ಟಿಕಲ್ಗೆ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿ ಕನ್ವರ್ಟ್ ಮಾಡಬೇಕು. ಥೀಟಾ ಆ್ಯಂಟಿ ಕ್ಲಾಕ್ ವೈಸ್ ಇರಬೇಕಂತ ಹೇಳಿದ್ರೆ ಥೀಟಾ ಅಕಸ್ಮಾತ್ ಆಗಿ ಕ್ಲಾಕ್ ವೈಸ್ ಇತ್ತು ಅಂದರೆ ಥೀಟಾ ವ್ಯಾಲ್ಯೂ ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕೆ ಅಲ್ಲಿ ನೆಗೆಟಿವ್ ಆಗಬೇಕು. ಓಕೆನಾ, ಈ ಕಂಡೀಷನ್ಸ್ ಯಾವಾಗಂತಂದ್ರೆ ವೆನ್ ಯು ಸಾಲ್ವ್ ದ ಪ್ರಾಬ್ಲಮ್ ಬೈ ಯೂಸಿಂಗ್ ಇಕ್ವೇಷನ್. ವೆನ್ ಯು ಸಾಲ್ವ್ ದ ಪ್ರಾಬ್ಲಮ್ ಬೈ ಯೂಸಿಂಗ್ ಇಕ್ವೇಷನ್, ಇಫ್ ಯು ವಾಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ ಬೈ ಯೂಸಿಂಗ್ ಅ ಗ್ರಾಫಿಕಲ್ ಮೆಥಡ್, ದಟ್ ಈಸ್ ಯುವರ್ ಮೂರ್ ಸರ್ಕಲ್ ಮೆಥಡ್ ಅಂದ್ರೆ ಮೂರ್ ಸರ್ಕಲ್ ಮೆಥಡ್ ಅಂತಂದ್ರೆ ಅಲ್ಲಿ ನಿಮ್ಗೆ ಈ ಕಂಡೀಷನ್ಸ್ ಏನು ಅಪ್ಲೈ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಸಿಗ್ಮಾ ಎಕ್ಸ್ ಗ್ರೇಟರ್ ದನ್ ಸಿಗ್ಮಾ ವೈ ಅಂತ ಹೇಳಿದ್ರೆ ಅಕಸ್ಮಾತ್ ಇರಲಿಲ್ಲ ಅಂದ್ರೂ ನಡೀತೈತಿ, ಡೈರೆಕ್ಟ್ ವಿ ವಿಲ್ ಫಾಲೋ ದ ಪ್ರೊಸೀಜರ್, ವಿ ವಿಲ್ ಗೆಟ್ ದ ಆನ್ಸರ್. ಸಿಗ್ಮಾ ಎಕ್ಸ್ ಮತ್ತು ಸಿಗ್ಮಾ ವೈ ಟೆನ್ಷನ್ ಇರಬೇಕಂತ ಹೇಳಿದ ಅಕಸ್ಮಾತ್ ಕಂಪ್ರೆಷನ್ ಇತ್ತಂದ್ರೆ ಕರೆಕ್ಟ್, ಇಲ್ಲೂ ಕೂಡ ಕಂಪ್ರೆಷನ್ ಇತ್ತಂದ್ರೆ ಅದನ್ನ ನೆಗೆಟಿವ್ ಅಲ್ಲಿ ತಗೊಳ್ಬೇಕು. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಟೋ ರೈಟ್ ಟಾಪ್ ಕಾರ್ನರ್ ಇರಬೇಕಂತ ಹೇಳಿದ, ರೈಟ್ ಟಾಪ್ ಕಾರ್ನರ್ ಇರಲಿಲ್ಲ, ಲೆಫ್ಟ್ ಟಾಪ್ ಕಾರ್ನರ್ ಇತ್ತಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ವಿ ವಿಲ್ ವಿ ಕ್ಯಾನ್ ಜಸ್ಟ್ ಸಿಂಪ್ಲಿ ಫಾಲೋ ದ ಪ್ರೊಸೀಜರ್ ಆ್ಯಂಡ್ ಡ್ರಾ. ಥೀಟಾ ವರ್ಟಿಕಲ್ಗೆ ಇರಬೇಕಂತಂದು ಇಲ್ಲಿ ಹೇಳಿದಾರ ಇಲ್ಲ, ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ವರ್ಟಿಕಲ್ ಅಂದ್ರೆ ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕು. ವರ್ಟಿಕಲ್ ಅಂದ್ರೆ ವೈ ಆಕ್ಸಿಸ್, ಹೌದಾ. ಇಲ್ಲಿ ಮೂರ್ ಸರ್ಕಲ್ ಡ್ರಾ ಮಾಡ್ಬೇಕಾದ್ರೆ ಥೀಟಾ ವೈ ಆಕ್ಸಿಸ್ಗಾದ್ರೂ ಇರಲಿ, ಎಕ್ಸ್ ಆಕ್ಸಿಸ್ಗಾದ್ರೂ ಇರಲಿ, ಕ್ಲಾಕ್ ವೈಸ್ ಆದರೂ ಇರಲಿ, ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಇರಲಿ, ಏನು ಪ್ರಾಬ್ಲಮ್ ಬರೋಂಗಿಲ್ಲ. ಜಸ್ಟ್ ಫಾಲೋ ದ ಪ್ರೊಸೀಜರ್ ಆ್ಯಂಡ್ ಯು ಕ್ಯಾನ್ ಡ್ರಾ ದ ಮೋರ್ ಸರ್ಕಲ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್. ಅಂದರೆ ಇವಿಷ್ಟು ಕಂಡೀಷನ್ಸ್ ಏನದವಲ್ಲ ಅನಾಲಿಟಿಕಲ್ ಇಕ್ವೇಷನ್ಸ್ನ ಯೂಸ್ ಮಾಡಬೇಕಾದ್ರೆ ಯೂಸ್ ಆಗ್ತವೆ. ಈ ಕಂಡೀಷನ್ಸ್ ಏನದವಲ್ಲ ಅಂದರೆ ಇವುಗಳನ್ನು ನಾವು ಈ ಕಡೆ ಯೂಸ್ ಮಾಡೋದಿಲ್ಲ, ಯಾಕಂದರೆ ವಿ ಹ್ಯಾವ್ ಅ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾರ್ ದಟ್. ಆ ಪ್ರೊಸೀಜರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೋ ನೀಡ್ ಟು ಫಾಲೋ ದ ದೀಸ್ ಫೈವ್ ದಟ್ ವಾಟ್ ಪಾಯಿಂಟ್ಸ್. ಓಕೆನಾ, ನಾವು ಡೈರೆಕ್ಟ್ಲಿ ವಿಲ್ ಗೋ ಹೌ ಟು ಡ್ರಾ ದಿಸ್ ಒನ್. ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಒಂದು ಪ್ರಾಬ್ಲಮ್ ತೊಗೊಳ್ಳೋಣ. ಸಿಗ್ಮಾ ಎಕ್ಸ್ಗೆ ಏನು ಮಾಡೋಣ, ಒಂದು 60 ಅಂತ ತೊಗೊಳ್ಳೋಣ, 60 ಡಿಗ್ರಿ, ಸಾರಿ 60 ಕಿಲೋ ನ್ಯೂಟನ್ ನ್ಯೂಟನ್ ಪರ್ mm² ನ್ಯೂಟನ್ ಪರ್ mm² ಇರಲಿ. ಆಮೇಲೆ ಸಿಗ್ಮಾ ವೈ 40 ಕಿಲೋ ನ್ಯೂಟನ್ ಸಾರಿ ನ್ಯೂಟನ್ ಪರ್ mm² ಇರಲಿ. ಆಮೇಲೆ ಟೋ ವ್ಯಾಲ್ಯೂ 20 ಇರಲಿ. ಓಕೆನಾ, ಇಷ್ಟು ವ್ಯಾಲ್ಯೂಸ್ ಇದರೊಳಗಡೆ ಇರಲಿ. ಈ ಅಂದರೆ ಇದೊಂದು ಪ್ರಾಬ್ಲಮ್. ಈ 30 ಡಿ ಇದು ಆ್ಯಂಗಲ್ ಎಷ್ಟದಲ್ಲ, ಆ್ಯಂಗಲ್ ಯಾವುದಾದ್ರು ತೊಗೊಂಡ್ರೆ ಲೆಟ್ಸ್ ಕನ್ಸಿಡರ್ 25 ಡಿಗ್ರಿ ಅಂತ ತೊಗೊಳ್ಳೋಣ. 25 ಡಿಗ್ರಿಗೆ ಏನಾಗ್ತದೆ ನೋಡೋಣ. ಓಕೆನಾ, ಫಸ್ಟ್ ಮೋರ್ ಸರ್ಕಲ್ ಅಂದಮೇಲೆ ನಿಮ್ಗೆ ಗೊತ್ತಿರ್ತದೆ ಅದ್ರದ್ದು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ಸನ್ನು ಕನ್ಸಿಡರ್ ಮಾಡಬೇಕು. ನಾವು ಐ ಕನ್ಸಿಡರ್ ದಿಸ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಲ್ಲಿ ಆಲ್ವೇಸ್ ನಾರ್ಮಲ್ ಸ್ಟ್ರೆಸ್ ತಗೋಬೇಕು, ವೈ ಆಕ್ಸಿಸ್ ಅಲ್ಲಿ ನಾವು ಶಿಯರ್ ಸ್ಟ್ರೆಸ್
ಲೆಂದಿಯರ್ ಹೌದಾ, ಇದನ್ನು ಜಾಸ್ತಿ ಉದ್ದಗ ಹಾಕಿದ ಈ ಕಡೆ ಹೋಗಿಲ್ಲ. ಅಕಸ್ಮಾತ್ ಒಂದು ಕಾಂಪ್ರೆಷನ್ ಒಂದು ಟೆನ್ಷನ್ ಇತ್ತಂದ್ರೆ ಯು ರಿಕ್ವೈರ್ ಸಮ್ ಸ್ಪೇಸ್ ದಿಸ್ ಲೆಫ್ಟ್ ಸೈಡ್ ಆಲ್ಸೋ. ಓಕೆನಾ, ಅದ್ರ ಸಲ ಇದಿಷ್ಟು ಆದ್ರೆ ಸಾಕು ನಮಗೆ. ನಾವು ಇವುಗಳನ್ನು ಡ್ರಾ ಮಾಡ್ತಾ ಹೋಗೋಣ. ಫಸ್ಟ್ ಪ್ರೊಸೀಜರ್ ಏನಂತಂದ್ರೆ ಪುಟ್ ದ ಪಾಯಿಂಟ್ಸ್. ಫಸ್ಟ್ ಏನಂತಂದ್ರೆ ಮಾರ್ಕ್ ದ ಪಾಯಿಂಟ್ಸ್, ಪಾಯಿಂಟ್ಸ್ ಅನ್ನು ಡ್ರಾ ಮಾಡೋದು. ಹೆಂಗೆ, ಸಿಗ್ಮಾ ಎಕ್ಸ್ ಅಂದ್ರೆ ಎಷ್ಟದ 60 ಅದ, ಸಿಗ್ಮಾ ಎಕ್ಸ್ ಇಸ್ ಅ ನಾರ್ಮಲ್ ಸ್ಟ್ರೆಸ್, ಸೊ ದೇರ್ ಫೋರ್ ಐ ವಿಲ್ ಮಾರ್ಕ್ ಇಯರ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ 10, 20, 30, 40, 50, 60. ಹಾಂ, 10 ಇತ್ತಲ್ಲ, 10, 20, 30, 40, 50, 60, 70, 80, 90, 100. ಕರೆಕ್ಟಾ, ಇದು 10, 20, 30, 40, 50, 60, 70, 80. ಸಾಕಿಷ್ಟು, ಇಷ್ಟಾದರೆ ಸಾಕಾಗ್ತದೆ. ಓಕೆನಾ, ನಾವು ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಡ್ರಾ ದಟ್ ಒನ್ ರೆಡಿ. ನಾವು ಸಿ ದಿಸ್ ಸಿಗ್ಮಾ ಎಕ್ಸ್ ಇಸ್ 60 kN/mm². ಸಿಗ್ಮಾ ಎಕ್ಸ್ ವೆರಿ ಇದಕ್ಕಿಂತ ಮುಂಚೆ, ಸಾರಿ ಇದಕ್ಕಿಂತ ಮುಂಚೆ ಏನಂದ್ರೆ ಎಕ್ಸ್ ಆಕ್ಸಿಸ್ಗೆ ಯಾವ ಸ್ಕೇಲ್ ತೊಗೊಂಡಿರ್ತೀರಿ ವೈ ಆಕ್ಸಿಸ್ಗೂ ಅದೇ ಸ್ಕೇಲ್ ತೊಗೊಳ್ಬೇಕು. 10, 20, 30, 40, 50. ಓಕೆ, ಈ ಕಡೆಗೆ 10, 20, 30, 40, 50. ರೈಟ್, ಸ್ಕೇಲ್ ಅಂತಂದ್ರೆ ಏನು, 1 cm ಕೊಡಿ ಅಂತ ತಗೊಂಡ್ರೆ 1 cm ಕೊಟ್ಟು 10 N/mm² ತಗೊಂಡಿದ್ವಿ. ಕರೆಕ್ಟಾ, ಹಂಗೆ ಇಲ್ಲಿ ಅಕಸ್ಮಾತ್ ವೈ ಆಕ್ಸಿಸ್ ತಗೋಬೇಕಿತ್ತು ಅಂತಂದ್ರೆ ಅಲ್ಲಿನೂ ಕೂಡ 1 cm ಕೊಟ್ಟು 10 N/mm² ತಗೋಬೇಕಿತ್ತು. 100 ಇದು ಏನಂದ್ರೆ ಇದು ಕಂಪಲ್ಸರಿಲಿ ಯು ನೀಡ್ ಟು ಫಾಲೋ ದಿಸ್ ರೂಲ್ಸ್. ಕೆಲವು ಹುಡುಗರು ಏನು ಮಾಡ್ತಾವೆ ಅಂದ್ರೆ ಸರ್ ಈ ಕಡೆ ಜಾಗ ಜಾಸ್ತಿ ಇತ್ತು ಈ ಕಡೆ ಕಡಿಮೆ ಇತ್ತು ಅಂತೇಳಿ ಕಡಿಮೆ ಸ್ಕೇಲ್ ತೊಗೊಳೋದು, ಜಾಸ್ತಿ ಸ್ಕೇಲ್ ತೊಗೊಳೋದು ಮಾಡಬಾರ್ದು. ಓಕೆನಾ, ಈ ಕಡೆ ಏನು ಸ್ಕೇಲ್ ಇರ್ತದೆ ಆ ಕಡೆಗೂ ಅದೇ ಸ್ಕೇಲ್ ತೊಗೊಳ್ಬೇಕು. ನಾವು ಈಗ 60 ಏನದ ಅಂದ್ರೆ ಇದು N/mm² ಇದು ನಾರ್ಮಲ್ ಸ್ಟ್ರೆಸ್ ಅದ. ನಾರ್ಮಲ್ ಸ್ಟ್ರೆಸ್ ಅಂದ್ರೆ ಈ ಆಕ್ಸಿಸ್, ನಾರ್ಮಲ್ ಸ್ಟ್ರೆಸ್ ಅಲ್ಲಿ 60 ಐತಿ ಮಾರ್ಕ್ ಮಾಡ್ಕೊಡ್ರಿ. ರೈಟ್, ದಿಸ್ ಇಸ್ ಅ ಮಾರ್ಕ್ಡ್ ಒನ್, ದಿಸ್ ಇಸ್ ಅ 60. ನಾವು ನಾ ಇದು ಎಷ್ಟದ ನಾರ್ಮಲ್ ಸ್ಟ್ರೆಸ್, ಇದು ಸಿಗ್ಮಾ ವೈ ಕೂಡ ನಾರ್ಮಲ್ ಸ್ಟ್ರೆಸ್, ಅದು 40 ಅದ, ಅದನ್ನ ಇಲ್ಲಿ ಮಾರ್ಕ್ ಮಾಡ್ರಿ, ಅದನ್ನ ಇಲ್ಲಿ ಮಾರ್ಕ್ ಮಾಡ್ರಿ. ನಾವು ಸಿಗ್ಮಾ ವೈ ಮತ್ತೆ ವೈ ಆಕ್ಸಿಸ್ ಅಲ್ಲ ಸರ್ ಅನ್ಬಾರ್ದು, ಅದು ನಾರ್ಮಲ್ ಸ್ಟ್ರೆಸ್ ಇರೋದ್ರಿಂದ ನಾರ್ಮಲ್ ಅಲ್ಲಿ ಡ್ರಾ ಮಾಡಬೇಕು. ಇದು ಎಷ್ಟಿದು ಸಿಗ್ಮಾ, ಲೆಟ್ ಅಸ್ ಕನ್ಸಿಡರ್ ಇದು ಸ್ವಲ್ಪ ಸಣ್ಣದಾಗ್ತದೆ ಡಯಾಗ್ರಾಮ್. ಓಕೆ, ಸೇಮ್ ಥಿಂಗ್, ಇದು ನಾರ್ಮಲ್ ಸ್ಟ್ರೆಸ್ 60 ಆಯಿತು ಮತ್ತೆ ನಾರ್ಮಲ್ ಸ್ಟ್ರೆಸ್ 40 ಆಯಿತು. ನಾವು ವಿ ನೀಡ್ ಟು ಡ್ರಾ ದಿಸ್ 40. ಈ 40 ಡ್ರಾ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಹೆಂಗೆ ಮಾಡೋದು ಅಂದ್ರೆ, ಸಿಗ್ಮಾ ಎಕ್ಸ್ ಏನದಲ್ಲ, ಈ ಸಿಗ್ಮಾ ಎಕ್ಸ್ ವೈ ಆಕ್ಸಿಸ್ ಮೇಲೆ ಆಕ್ಟ್ ಆಗ್ತದಲ್ಲ, ಇದೇನಿದು, ಇದು ವೈ ಆಕ್ಸಿಸ್, ಇದು ದಿಸ್ ಈಸ್ ವೈ ಆಕ್ಸಿಸ್, ಇದು ಯಾವುದಂದ್ರೆ ಇದು ವೈ ಆಕ್ಸಿಸ್ ಅದ. ಓಕೆ, ಸರಿ, ಇದೇನಿದು, ಇದು ವೈ ಆಕ್ಸಿಸ್ ಅದ, ಇದ್ರ ಮೇಲ್ಗಡೆ ಸಿಗ್ಮಾ ಎಕ್ಸ್ ಆಕ್ಟ್ ಆಗ್ತದೆ, ಅದೇ ವೈ ಆಕ್ಸಿಸ್ ಮೇಲೆ ಒಂದು ಶಿಯರ್ ಆಕ್ಟ್ ಆಗ್ತದೆ. ಇವುಗಳು ವ್ಯಾಲ್ಯೂ ಒಂದು ಸೇಮ್ ಅಲ್ಲ, ಇದು 20, ಇದು 20, ಇದು 20, ಇದು 20ನೇ ಇರ್ತದೆ. ಬಟ್ ಈ 20 ಏನದಲ್ಲ, ಇದು ಯಾವ ಆಕ್ಸಿಸ್ ಮೇಲೆ ಆಕ್ಟ್ ಆಗ್ತದೆ, ವೈ ಆಕ್ಸಿಸ್. ಮೀನ್ಸ್ ದಿಸ್ ಈಸ್ ವೈ ಆಕ್ಸಿಸ್, ದಿಸ್ ಈಸ್ ವೈ ಆಕ್ಸಿಸ್ ಇನ್ ಜನರಲ್ ಕಂಡೀಷನ್, ಇನ್ ಜನರಲ್ ಕಂಡೀಷನ್ ಅಥವಾ ಇನ್ ಅನಾಲಿಟಿಕಲ್ ಕಂಡೀಷನ್. ಆನ್ ದಟ್ ಸಿಗ್ಮಾ ಎಕ್ಸ್ ಇಸ್ ಆಕ್ಟಿಂಗ್ ಅಂದ್ರೆ ಈ ಸಿಗ್ಮಾ ಎಕ್ಸ್ ಏನಿತ್ತಲ್ಲ, ಇಲ್ಲಿಂದ ವೈ ಎಕ್ಸ್ ಸ್ಟಾರ್ಟ್ ಆಗ್ತದ, ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಏನಾಗ್ತದ, ವೈ ಆಕ್ಸಿಸ್ ಹಿಂಟ್ ತಗೋಬೇಕು. ಹೆಂಗಂದ್ರೆ ಈ 20 ಏನದಲ್ಲ, ಈ 20 ನೋಡಿ ಹೆಂಗದ, ದಿಸ್ 20 ಈಸ್ ಅಪ್ವರ್ಡ್, ಇದ್ರದ್ದು ಅಪೋಸಿಟ್ 20, ಕಂಪ್ಲಿಮೆಂಟರಿ ಅಲ್ಲ, ಅಪೋಸಿಟ್ 20 ಹಿಂಗದ. ಇವೆರಡೂ ಸೇರಿ ಯಾವ ಶಿಯರ್ನ ಕ್ರಿಯೇಟ್ ಮಾಡ್ತದೆ ನೋಡ್ರಿ, ಇವೆರಡೂ ಸೇರಿ ಆಂಟಿ ಕ್ಲಾಕ್ ವೈಸ್ ಶಿಯರ್ನ ಕ್ರಿಯೇಟ್ ಮಾಡ್ತದೆ. ಇದು ಮತ್ತು ಇದು ಆಂಟಿ ಕ್ಲಾಕ್ ವೈಸ್ ಶಿಯರ್ ಕ್ರಿಯೇಟ್ ಮಾಡ್ತದೆ, ನೆಗೆಟಿವ್ ಶಿಯರ್ ಕ್ರಿಯೇಟ್ ಮಾಡ್ತದೆ. ಕರೆಕ್ಟಾ, ಆಂಟಿ ಕ್ಲಾಕ್ ವೈಸ್ ಶಿಯರ್, ಆಂಟಿ ಕ್ಲಾಕ್ ವೈಸ್ ಶಿಯರ್ ಅಂದ್ರೆ ನಾವು ನೆಗೆಟಿವ್ ಒಳಗೆ ಬರಬೇಕು. ಇದು ನೆಗೆಟಿವ್ ಆಯ್ತಾ, ನೆಗೆಟಿವ್ ಅಂತಂದ್ರೆ ಡೌನ್ ವರ್ಡ್ಸ್ ಬರಬೇಕು. ಡೌನ್ ವರ್ಡ್ಸ್ ಎಲ್ಲಿ ತನಕ ಬರಬೇಕು, 20 ತನಕ ಬರಬೇಕು. ನಾವು ಯು ಗಾಟ್ ದಿಸ್ ಪಾಯಿಂಟ್. ಓಕೆನಾ, ಈ ಪಾಯಿಂಟ್ ನಿಮ್ಗೆ ಸಿಕ್ತು. ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನೇಳ್ರಿ, ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಎ ಅಂತ ಬರೆಯೋಣ. ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಂತಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ 60 ಅದ ಮತ್ತೆ ವೈ ಆಕ್ಸಿಸ್ ಅಲ್ಲಿ -20 ಅದ. -20 ವೈ ಬಿಕಾಸ್ ದಿಸ್ ಇಸ್ ದ ಆಂಟಿ ಕ್ಲಾಕ್ ವೈಸ್ ಶಿಯರ್, ಆಂಟಿ ಕ್ಲಾಕ್ ವೈಸ್ ಶಿಯರ್. ಓಕೆನಾ, ನಾವು ಕಮಿಂಗ್ ಟು ದಿಸ್ 40, ದಿಸ್ 40 ಇಸ್ ಆಕ್ಟಿಂಗ್ ಆನ್ ಎಕ್ಸ್ ಆಕ್ಸಿಸ್ ಅಂಡ್ ಆನ್ ದಟ್ ಎಕ್ಸ್ ಆಕ್ಸಿಸ್ ವಿ ಹ್ಯಾವ್ ಒನ್ ಮೋರ್ ಶಿಯರ್. ದಿಸ್ ಶಿಯರ್ ಈಸ್ ಇನ್ ದಿಸ್ ಡೈರೆಕ್ಷನ್, ಅಪೋಸಿಟ್ ದಟ್ ಶಿಯರ್ ಇಸ್ ಅಟ್ ದ ಬಾಟಮ್ ಅಂಡ್ ಇವೆರಡೂ ಕೂಡಿ ಕ್ಲಾಕ್ ವೈಸ್ ಶಿಯರ್ ಕಾಸ್ ಮಾಡ್ತಿದ್ದಾವ. ಕ್ಲಾಕ್ ವೈಸ್ ಮೀನ್ಸ್ ಪಾಸಿಟಿವ್, ದೇರ್ ಫೋರ್ ವಿ ನೀಡ್ ಟು ಟೇಕ್ 20, ದಿಸ್ 40 ಅಂಡ್ ಶಿಯರ್ ಆಸ್ ಅ 20 ಅಂತಂದ್ರೆ ವಿ ವಿಲ್ ಗೆಟ್ ಅ ಹಿಯರ್ ದಿಸ್ ಪಾಯಿಂಟ್, ವಿ ವಿಲ್ ಗೆಟ್ ಅ ದಿಸ್ ಪಾಯಿಂಟ್. ಈ ಪಾಯಿಂಟ್ ಆದ ಕೋಆರ್ಡಿನೇಟ್ಸ್ ಏನಂತಂದ್ರೆ ಇದರದ್ದು ಬಿ ಅಂತ ಬರೆಯೋಣ. ಬಿ ದ ಪಾಯಿಂಟ್ ಆದ ಕೋಆರ್ಡಿನೇಟ್ಸ್ ಏನಂದ್ರೆ 40, +20, 40, +20. ಎ ಮತ್ತು ಬಿ ಪಾಯಿಂಟ್ಸ್ ಸಿಕ್ಕುವ ಈಗ ನಮ್ಗೆ. ರೈಟ್, ಈ ಎ ಮತ್ತು ಬಿ ಪಾಯಿಂಟ್ ಸಿಕ್ಕ ಮೇಲೆ ಯು ಕ್ಯಾನ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಇದನ್ನ ಜಾಯಿನ್ ಮಾಡ್ಕೊಳ್ರಿ, ಇದನ್ನ ಜಾಯಿನ್ ಮಾಡ್ರಿ. ಇದಾದ್ಮೇಲೆ ಇವೆರಡೂ ಕೂಡ ಹಿಂಗೆ ಜಾಯಿನ್ ಮಾಡ್ರಿ, ಸ್ಟ್ರೇಟ್ ಲೈನ್ನ ಜಾಯಿನ್ ಮಾಡ್ರಿ. ಇವೆರಡೂ ಏನು ಮಾಡ್ರಿ, ಸ್ಟ್ರೇಟ್ ಲೈನ್ನ ಹಿಂಗೆ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡಿದಾಗ ಐ ವಿಲ್ ಗೆಟ್ 1 ಪಾಯಿಂಟ್ ಹಿಯರ್. ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಸೆಂಟರ್, ಸೆಂಟರ್ ಆಫ್ ಮೋರ್ ಸರ್ಕಲ್. ದಿಸ್ ಇಸ್ ಅ ಸೆಂಟರ್ ಆಫ್ ಮೋರ್ ಸರ್ಕಲ್ ಅಂಡ್ ದಿಸ್ ಇಸ್ ಅ ರೇಡಿಯಸ್ ಆಫ್ ಮೋರ್ ಸರ್ಕಲ್. ದಿಸ್ ಇಸ್ ಅ ರೇಡಿಯಸ್ ಆಫ್ ಮೋರ್ ಸರ್ಕಲ್. ಯು ಗಾಟ್ ಸೆಂಟರ್ ಆಫ್ ದ ಮೋರ್ ಸರ್ಕಲ್ ಅಂಡ್ ರೇಡಿಯಸ್ ಆಫ್ ದ ಮೋರ್ ಸರ್ಕಲ್. ಆಮೇಲೆ ಅದನ್ನ ನೀವೇನು ಮಾಡ್ಬೋದು, ಸೆಂಟರ್ ಮತ್ತು ರೇಡಿಯಸ್ ಸಿಕ್ಕ ಮೇಲೆ ಮುಗಿತಲ್ಲ, ನೀವು ಅದನ್ನೇನು ಮಾಡ್ಬೋದು, ಸರ್ಕಲ್ ಅನ್ನು ಡ್ರಾ ಮಾಡ್ಬೋದು. ಓಕೆ, ಈ ಸರ್ಕಲ್ನ ಡ್ರಾ ಮಾಡಿದ್ರೆ ಇಲ್ಲಿ ಇಲ್ಲಿ ಪಾಯಿಂಟರ್ನ ಇಟ್ಟು ಇಲ್ಲಿ ಪೆನ್ಸಿಲ್ ಬರ್ತದೆ, ಅದು ಕಂಪಾಸ್ ಪೆನ್ಸಿಲ್ ಬರ್ತದೆ. ದೆನ್ ಯು ಕ್ಯಾನ್ ಜಾಯಿನ್ ಇಟ್ ಲೈಕ್ ದಿಸ್. ಡೋಂಟ್ ಫಾಲೋ ಮೈ ದಿಸ್ ಒನ್, ಯಾಕಂದ್ರೆ ರೈಟಿಂಗ್ ಪ್ಯಾಡಲ್ಲಿ ಹಿಂಗೆ ಎಕ್ಸಾಕ್ಟ್ ರೌಂಡ್ ಬರೋದು ಭಾಳ ಟಫ್ ಆಗ್ತದೆ. ಓಕೆ, ದಿಸ್ ಇಸ್ ವಾಟ್ ಯುವರ್ ಮೋರ್ ಸರ್ಕಲ್, ದಿಸ್ ಇಸ್ ವಾಟ್ ಯುವರ್ ಮೋರ್ ಸರ್ಕಲ್. ಅರ್ಥ ಆಯ್ತಾ?
ಈಗ ಮೋರ್ ಸರ್ಕಲ್ ಡ್ರಾ ಮಾಡೋದು ಬಂತು ಈಗ ನಮ್ಗೆ. ಅಂದ್ರೆ ಪ್ರೊಸೀಜರ್ ಹೆಂಗಿತ್ತು ನೋಡ್ರಿ, ಫಸ್ಟ್ ಏನಂತಂದ್ರೆ ಪಾಯಿಂಟ್ಸ್ ಮಾರ್ಕ್ ಮಾಡ್ರಿ, ಯಾವ ಪಾಯಿಂಟ್ ಅವು, ಸಿಗ್ಮಾ ಎಕ್ಸ್ ಮಾರ್ಕ್ ಮಾಡ್ರಿ, ಸಿಗ್ಮಾ ವೈ ಮಾರ್ಕ್ ಮಾಡ್ರಿ, ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಟೋ ಮಾರ್ಕ್ ಮಾಡ್ರಿ, ಥರ್ಡ್ ಪಾಯಿಂಟ್ ಏನಂತಂದ್ರೆ ಆ ಟೋಗಳನ್ನು ಜಾಯಿನ್ ಮಾಡ್ರಿ, ಜಾಯಿನ್ ಮಾಡ್ರಿ, ಫೋರ್ತ್ ಪಾಯಿಂಟ್ ಏನಂತಂದ್ರೆ ಸೆಂಟರ್ ಫೈಂಡ್ ಔಟ್ ಮಾಡ್ರಿ, ಫಿಫ್ತ್ ಪಾಯಿಂಟ್ ಏನಂತಂದ್ರೆ ಸರ್ಕಲ್ ಡ್ರಾ ಮಾಡ್ರಿ. ಓಕೆ, ದಿಸ್ ಇಸ್ ಅ ಮೋರ್ ಸರ್ಕಲ್. ಇದೇ ಪ್ರೊಸೀಜರ್ ಏನದು, ಪಾಯಿಂಟ್ ಮಾರ್ಕ್ ಮಾಡ್ರಿ, ಟೋ ಮಾರ್ಕ್ ಮಾಡ್ರಿ, ಜಾಯಿನ್ ಮಾಡ್ರಿ, ಸೆಂಟರ್ ತೆಗೀರಿ, ಸರ್ಕಲ್ ಹಾಕ್ರಿ. ಇದು ಮೋರ್ ಸರ್ಕಲ್ ಬಂತೀಗ. ಓಕೆನಾ, ಈಗ ಈ ಮೋರ್ ಸರ್ಕಲ್ ಬಂದಿದ್ದನ್ನ ಜಸ್ಟ್ ಇಲ್ಲಿ ಇನ್ನೊಂದ್ಸತಿ ಡ್ರಾ ಮಾಡ್ತೀನಿ. ಓಕೆ, ಈ ಮೋರ್ ಸರ್ಕಲ್ ಏನಿದೆಯಲ್ಲ, ಈ ಮೋರ್ ಸರ್ಕಲ್ ಏನಿದೆಯಲ್ಲ, ಇಲ್ಲಿ ನಾವೇನು ಮಾಡಬೇಕು, ಆ ಪ್ಲೇನ್ ಆಫ್ ಇಂಟ್ರೆಸ್ಟನ್ನ ಐಡೆಂಟಿಫೈ ಮಾಡಬೇಕು. ಪ್ಲೇನ್ ಆಫ್ ಇಂಟ್ರೆಸ್ಟ್ನ ಐಡೆಂಟಿಫೈ ಮಾಡಬೇಕು. ಈಗ ಪ್ಲೇನ್ ಆಫ್ ಇಂಟ್ರೆಸ್ಟ್ ಐಡೆಂಟಿಫೈ ಮಾಡೋಕೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಸೆಂಟರ್ ಅಂತ ತಿಳ್ಕೊಡ್ರಿ. ಈ ಕಡೆಯಿಂದ ನಿಮಗೆ ಡ್ರಾ ಮಾಡ್ತೀನಿ. ಓಕೆನಾ, ದಿಸ್ ಇಸ್ ಅ ಮೋರ್ ಸರ್ಕಲ್ ಅದ. ಮೋರ್ ಸರ್ಕಲ್ ಅಲ್ಲಿ ಆಲ್ರೆಡಿನು ದಿಸ್ ಪಾಯಿಂಟ್ ಈಸ್ 60, -20, -20 ಅಂಡ್ ದಿಸ್ ಪಾಯಿಂಟ್ ಈಸ್ 40, 20, 40, 20 ರೈಟ. ಇವು ಸಿಕ್ಕದ, ಇಲ್ಲಿಗೆ ನಿಮ್ಗೆ ಸೆಂಟರ್ ಸಿಕ್ಕದ. ನಾವು ವಿ ವಿಲ್ ಡ್ರಾ ದಿಸ್ ಸೆಂಟರ್. ಈ ಲೈನ್ ಜಾಯ್ನ್ ಮಾಡೋಕೆ ಹೇಳ್ತಿಲ್ಲ, ಈ ಲೈನ್ ಭಾಳ ಇಂಪಾರ್ಟೆಂಟ್ ಲೈನ್. ಈಗ ನೋಡಿ, ಇದೇನದಲ್ಲ, ಇದು ವೈ ಆಕ್ಸಿಸ್ ರೆಪ್ರೆಸೆಂಟ್ ಮಾಡ್ತದೆ, ಬಿಕಾಸ್ 60 ಈಸ್ ಆಕ್ಟಿಂಗ್ ಆನ್ ವೈ ಆಕ್ಸಿಸ್, 60 ಈಸ್ ಆಕ್ಟಿಂಗ್ ಆನ್ ವೈ ಆಕ್ಸಿಸ್, ದೇರ್ ಫೋರ್ ದಿಸ್ ಲೈನ್ ಇಂಡಿಕೇಟ್ಸ್ ವೈ ಆಕ್ಸಿಸ್. ದಿಸ್ ಲೈನ್ ಏನಂದ್ರೆ ಇದು, ಇದು ವೈ ಆಕ್ಸಿಸ್ ಅದ. ಹಾಗಾದ್ರೆ ಈ ಲೈನ್ ಏನಾಯ್ತು, ಇದು ಎಕ್ಸ್ ಆಕ್ಸಿಸ್ ಆಗ್ತದ. ವೆರಿ ಇಂಪಾರ್ಟೆಂಟ್, ಎಕ್ಸ್ ಆಕ್ಸಿಸ್ ಆಗ್ತದ. ಇಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ನಡುವರೆಗೆ ಏನ್ ಡಿಫ್ರೆನ್ಸ್ ಅದ ಅಂದ್ರೆ 180 ಡಿಗ್ರಿ ಡಿಫ್ರೆನ್ಸ್ ಅದ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ 180 ಡಿಗ್ರಿ ಡಿಫ್ರೆನ್ಸ್ ಅದ. ಬಟ್ ಇನ್ ಕನ್ವೆನ್ಷನಲ್ ಡಯಾಗ್ರಾಮ್ ಅಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ನಡುವರೆಗೆ ಎಷ್ಟು ಡಿಫ್ರೆನ್ಸ್ ಇರ್ತದ, 90 ಡಿಗ್ರಿ ಡಿಫ್ರೆನ್ಸ್ ಇರ್ತದ. ಅಂದ್ರೆ ಇಲ್ಲಿ ಆಂಗಲ್ ಎಷ್ಟು ರೀಡ್ ಮಾಡ್ತೀವಿ, ಇಲ್ಲಿ ಬಂದಾಗ ಆ ಆಂಗಲ್ ಡಬಲ್ ರೀಡ್ ಮಾಡಬೇಕು. ಇಲ್ಲಿ 90 ಡಿಗ್ರಿ ರೀಡ್ ಮಾಡಿದ್ರೆ ಇಲ್ಲಿ 180, ಇಲ್ಲಿ 25 ರೀಡ್ ಮಾಡಿದ್ರೆ ಇಲ್ಲಿ 50 ಡಿಗ್ರಿ, ಹಿಂಗೆ ಡಬಲ್. ಇಲ್ಲಿ ತೀಟಾ ರೀಡ್ ಮಾಡಿದ್ರೆ ಇಲ್ಲಿ ಏನು ಬರ್ತದೆ, 2θ ರೀಡ್ ಮಾಡಬೇಕಾಗ್ತದ. ಓಕೆ, ಆಗಲೇ ಒಂದು ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ ಅಲ್ಲಿ ಪ್ಲೇನ್ ಆಫ್ ಇಂಟ್ರೆಸ್ಟ್ ಹಿಂಗೆ ತೋರಿಸಿತ್ತು, ಇಲ್ಲಿ 25 ಡಿಗ್ರಿ ಅಂತ ಹೇಳ್ತು. ನಾ ರೂಲ್ಸ್ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡಬೇಡ ಅಂತ ಹೇಳಿದೆ, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ವರ್ಟಿಕಲ್ ಅವೆಲ್ಲ ಬೇಡ. ಈಗ ಈ ತೀಟಾ ಹೆಂಗದ ನೋಡ್ರಿ, ಈ ತೀಟಾ ವರ್ಟಿಕಲ್ ಇದನ. ಎಸ್, ಇಟ್ ಈಸ್ ವರ್ಟಿಕಲ್ ಇದ. ವರ್ಟಿಕಲ್ ಅಂದ್ರೆ ವೈ ಆಕ್ಸಿಸ್, ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಆಂಗಲ್ ಆಂಟಿ ಕ್ಲಾಕ್ ವೈಸ್ 25 ಡಿಗ್ರಿ, ಕರೆಕ್ಟ್. ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಆಂಗಲ್ 25 ಡಿಗ್ರಿ ಆಂಟಿ ಕ್ಲಾಕ್ ವೈಸ್. ಅದನ್ನೇ ಇನ್ನೊಂದ್ಸತಿ ಹೇಳೋಣ, ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಆಂಗಲ್ ಆಂಟಿ ಕ್ಲಾಕ್ ವೈಸ್ 50 ಡಿಗ್ರಿ. ಇದು ಕನ್ವೆನ್ಷನಲ್ ಡಯಾಗ್ರಾಮ್ ಅಲ್ಲಿ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಆಂಟಿ ಕ್ಲಾಕ್ ವೈಸ್ 25 ಡಿಗ್ರಿ. ಮೋರ್ ಸರ್ಕಲ್ ಅಲ್ಲಿ ಬಂದಾಗ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಎಷ್ಟು, 50 ಡಿಗ್ರಿ. ದೆನ್ ಸರ್ಚ್ ಹಿಯರ್, ವೈ ಆಕ್ಸಿಸ್ ಇಸ್ ಹಿಯರ್, ಫ್ರಮ್ ಹಿಯರ್ ಯು ಮೂವ್ 50 ಡಿಗ್ರಿ. ಇಲ್ಲಿಂದ ಹಿಂಗೆ 50 ಡಿಗ್ರಿ ಹೋಗ್ಬೇಕು. 50 ಡಿಗ್ರಿ ಹೋದಾಗ ಯು ವಿಲ್ ಗೆಟ್ ಒನ್ ಪಾಯಿಂಟ್. ದಟ್ ಪಾಯಿಂಟ್ ಲಿಂದ ಹಿಂಗೇನು ಡ್ರಾ ಮಾಡ್ಕೊಂಡ್ರೆ ದಿಸ್ ಈಸ್ ಯುವರ್ ಸಿಗ್ಮಾ ತೀಟಾ ವ್ಯಾಲ್ಯೂ ಅಂಡ್ ಟೋ ತೀಟಾ ವ್ಯಾಲ್ಯೂ. ಚೆನ್ನಾಗಿದಲ್ಲ, ಸಿಗ್ಮಾ ತೀಟಾ ವ್ಯಾಲ್ಯೂ ಫಾರ್ಮುಲಾ ಇತ್ತು. ಸಿಗ್ಮಾ ತೀಟಾಕ ಫಾರ್ಮುಲಾ ಇತ್ತು, ಏನ್ ಹೇಳ್ರಿ, ಬಿಗ್ ಫಾರ್ಮುಲಾ. ಯಾವ್ದದು, ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಕಾಸ್ 2θ ಪ್ಲಸ್ ಟೋ ಸೈನ್ 2θ. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ರೀಡ್ ಮಾಡಿಬಿಟ್ರೆ ದಿಸ್ ಇಸ್ ಯುವರ್ ಸಿಗ್ಮಾ ತೀಟಾ ವ್ಯಾಲ್ಯೂ ಅಂಡ್ ದಿಸ್ ಇಸ್ ಯುವರ್ ಟೋ ತೀಟಾ ವ್ಯಾಲ್ಯೂ. ಟೋ ತೀಟಾ ವ್ಯಾಲ್ಯೂಗೆ ಏನ್ ಫಾರ್ಮುಲಾ ಇತ್ತು, ಟೋ ತೀಟಾ ವ್ಯಾಲ್ಯೂಗೆ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಸೈನ್ 2θ ಮೈನಸ್ ಟೋ ಕಾಸ್ 2θ ಇತ್ತು. ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ರೀತಿ ಸಿಗ್ತಾ ಇತ್ತು. ಅಂಡರ್ಸ್ಟುಡ? ಓಕೆ, ಈಗ ಈ ಮೋರ್ ಸರ್ಕಲ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ದ ಆಲ್ ದ ಪಾಯಿಂಟ್ಸ್ ವಾಟ್ ವಿ ರೆಪ್ರೆಸೆಂಟ್ ದೇ ವಿಲ್ ಬಿ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಮೋರ್ ಸರ್ಕಲ್. ದೇರ್ ನೋ ದೇರ್ ವೋಂಟ್ ಬಿ ಎನಿ ಪಾಯಿಂಟ್ಸ್ ವಿದಿನ್ ದ ಮೋರ್ ಸರ್ಕಲ್ ಆರ್ ಔಟ್ಸೈಡ್ ದ ಮೋರ್ ಸರ್ಕಲ್. ಮೋರ್ ಸೈಕಲ್ ಅಲ್ಲಿ ಹೊರಗಡೆ ಮಾತ್ರ ಪಾಯಿಂಟ್ಸ್ ಇರ್ತವೆ, ಅದು ಸರ್ಕಂಫರೆನ್ಸ್ ಅಲ್ಲಿ ಮಾತ್ರ ಪಾಯಿಂಟ್ಸ್ ಇರ್ತವೆ. ನಿನ್ನೆ ನಾ ಎಕ್ಸೆಲ್ ತೋರಿಸಿದೆ, ಎಕ್ಸೆಲ್ ಡ್ರಾ ಮಾಡಿದಾಗ ನಿಮಗೊಂದು ನೀಲಿ ಕಲರ್ದು ಒಂದು ಲೈನ್ ಬಂದಿತ್ತು ಇಲ್ಲಿ. ನೀಲಿ ಕಲರ್ ಲೈನ್ ಬಿಟ್ಟು ಎಲ್ಲಾದರೂ ಪಾಯಿಂಟ್ಸ್ ಕಾಣ್ತಿದ್ವಾ? ಎಲ್ಲೂ ಕಾಣ್ತಿಲ್ಲ. ಅಂದ್ರೆ ವಾಟ್ ಎವರ್ ದಟ್ 0 to 360 ಡಿಗ್ರಿ ತನಕ 360 ರೀಡಿಂಗ್ಸ್ ವಾಟ್ ಐ ಡ್ರಾ ಆನ್ ಎಕ್ಸೆಲ್, ದ ಆಲ್ ದ ಪಾಯಿಂಟ್ಸ್ ವರ್ ಸಿಟಿಂಗ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಅಂದ್ರೆ ಇಲ್ಲೇ ಇರ್ತವೆ ಅವೆಲ್ಲ ಪಾಯಿಂಟ್ಸ್. ಹಾಗಾದ್ರೆ ಇಲ್ಲಿ ಇರಬೇಕಾದ್ರೆ ಸಮ್ 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ತಗೊಳ್ಳೋಣ. 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಇಟ್ಕೊಳ್ಳೋಣ, 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಇಟ್ಕೊಳ್ಳೋಣ. ಯಾವ್ದಪ್ಪ ಅಂದ್ರೆ, ಒಂದು ನಿಮಿಷ, ಆ 4 ಪಾಯಿಂಟ್ ಯಾವುವು ಅಂತಂದ್ರೆ, ವೆರಿ ಇಂಪಾರ್ಟೆಂಟ್, ಈ ಎಕ್ಸ್ ಆಕ್ಸಿಸ್ ಮೇಲೆ ಇರತಕ್ಕಂತ ಈ ಒಂದು ಪಾಯಿಂಟ್, ಈ ಪಾಯಿಂಟ್, ಮತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ ಇರತಕ್ಕಂತ ಈ ಒಂದು ಪಾಯಿಂಟ್, ಮತ್ತೆ ವೈ ಆಕ್ಸಿಸ್ ಅಲ್ಲಿ ಇರತಕ್ಕಂತ ಟಾಪ್ ಮೋಸ್ಟ್ ಪಾಯಿಂಟ್, ಮತ್ತೆ ವೈ ಆಕ್ಸಿಸ್ ಅಲ್ಲಿ ಇರತಕ್ಕಂತ ಬಾಟಮ್ ಮೋಸ್ಟ್ ಪಾಯಿಂಟ್. ಈ 4 ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಇವು ಆಲ್ರೆಡಿನೂ ಇದು 60 ಅದ, ಇದರದ ಕೆಳಗಡೆ ಏನ್ ಬಂದದ ನಮಗೆ ಒಂದು ಪಾಯಿಂಟ್ ಸಿಕ್ಕದ. ದಿಸ್ ಪಾಯಿಂಟ್ ನೇಮ್ ಏನದು, 60, -20 ಶಿಯರ್ ಅಂಡ್ ಈ ಕಡೆಗೆ ಏನದ 40ಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕದ. ಇದು ಯಾವ್ದಂದ್ರೆ 40, 20, 40, 20 ತಿಳಿತ. ಈಗ ಈ ಪಾಯಿಂಟ್ಸ್, 4 ಪಾಯಿಂಟ್ಸ್ ಹೆಂಗ್ ರೀಡ್ ಮಾಡೋದಂದ್ರೆ, ಒಂದು ನಿಮಿಷ, ಇದನ್ನ ಒಂದು ಡ್ರಾ ಮಾಡಿಬಿಡ್ತೀನಿ. ಯಾವುದು, ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದು ಸಿಗ್ತದ. ಓಕೆ, ಇದು ಒಂದು ಪಾಯಿಂಟ್ ಸಿಗ್ತದ. ಇದು ಏನಂದ್ರೆ ಇದು ಸೆಂಟರ್ ಪಾಯಿಂಟ್.
ಸರಿನಾ? ಇದು ಸೆಂಟರ್ ಪಾಯಿಂಟ್ ಅದು. ಈಗ ಈ ಪಾಯಿಂಟನ್ನು ಚೆನ್ನಾಗಿ ನೋಡಿದರೆ ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನು ಹೇಳ್ಬೋದು ಅಂತಂದರೆ ಸಿಗ್ಮಾ ಕಾಮ ಜೀರೋ ಅಂತ ಹೇಳ್ಬೋದಾ? ಸಿಗ್ಮಾ ಕಾಮ ಜೀರೋ. ಬಟ್ ಸಿಗ್ಮಾ ಎಂತ ಸಿಗ್ಮಾ ಅಂದ್ರೆ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಅನ್ಬೋದಾ? ಅಂದರೆ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಆ್ಯಂಡ್ ಜೀರೋ. ಆ್ಯಂಡ್ ದಿಸ್ ಪಾಯಿಂಟ್ಗೆ ಏನು ಅನ್ಬೋದಂದ್ರೆ ಅದಕ್ಕೂ ಕಡೆ ಸಿಗ್ಮಾ ಕಾಮ ಜೀರೋ ಅಂತ ಬರಿಬೋದಾ? ಸಿಗ್ಮಾ ಕಾಮ ಜೀರೋ ಅಂದರೆ ಮ್ಯಾಕ್ಸಿಮಮ್, ಸಾರಿ ಮಿನಿಮಮ್ ನಾರ್ಮಲ್ ಸ್ಟ್ರೆಸ್. ಈ ಕಡೆಗೆ ಯಾವುದು ಸ್ಟ್ರೆಸ್ ಇಲ್ಲ, ಮಿನಿಮಮ್ ನಾರ್ಮಲ್ ಸ್ಟ್ರೆಸ್, ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್, ಕರೆಕ್ಟಾ? ಇದು ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್, ಅಲ್ಲಿ ಶಿಯರ್ ಎಷ್ಟು ಐತೆ ನೋಡ್ರಿ, ಜೀರೋ ಅದ. ವೆರಿ ಗುಡ್. ಅಂದರೆ ಇದು ಪ್ರಿನ್ಸಿಪಲ್ ಸ್ಟ್ರೆಸ್ ಅಂತ ಕರಿಬೋದು. ಇದನ್ನ ಇಲ್ಲಿ ನಾರ್ಮಲ್ ಸ್ಟ್ರೆಸ್ ಜಾಸ್ತಿ ಕಡಿಮೆ ಅದ, ಮತ್ತು ಇಲ್ಲಿ ಜಾಸ್ತಿ ಶಿಯರ್ ಸ್ಟ್ರೆಸ್ ಜೀರೋ ಅದ, ಅಂದರೆ ಇದನ್ನು ಕೂಡ ಪ್ರಿನ್ಸಿಪಲ್ ಸ್ಟ್ರೆಸ್. ಇದು ಮೇಜರ್ ಪ್ರಿನ್ಸಿಪಲ್ ಸ್ಟ್ರೆಸ್, ಇದು ಮೈನರ್ ಪ್ರಿನ್ಸಿಪಲ್ ಸ್ಟ್ರೆಸ್, ಅರ್ಥತಾ? ಇದು ಮೈನರ್ ಪ್ರಿನ್ಸಿಪಲ್ ಸ್ಟ್ರೆಸ್ ಆಯ್ತಂದ್ರೆ ಈ ಲೈನ್ ಏನದಲ್ಲ, ದಿಸ್ ಲೈನ್, ಈ ಲೈನಿಗೆ ನಾವೇನನ್ಬೋದು, ಮೈನರ್ ಪ್ರಿನ್ಸಿಪಲ್ ಆಕ್ಸಿಸ್ ಅನ್ಬೋದು. ಮೈನರ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿಬೋದು. ಈ ಲೈನ್ಗೆ ಏನಂತಾರ, ಇದಕ್ಕೆ ಮೇಜರ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿಬೋದು. ಮೇಜರ್ ಪ್ರಿನ್ಸಿಪಲ್ ಆಕ್ಸಿಸ್, ಯಾಕಂದ್ರೆ ಇವು ಆ ಪಾಯಿಂಟ್ಗೆ ಜಾಯ್ನ್ ಆಗ್ತದೆ. ಇದನ್ನೇನಂತಿದ್ರು ವೈ ಆಕ್ಸಿಸ್ ಅಂತಿದ್ರು, ಇದನ್ನೇನಂತಿದ್ರು ಎಕ್ಸ್ ಆಕ್ಸಿಸ್ ಅಂತಿದ್ರು. ಓಕೆ, ಈಗ ಈ ಲೈನನ್ನು ನಾವು ಮೆಜರ್ ಮಾಡೋಣ. ಫ್ರಮ್ ಹಿಯರ್ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಈ ಆ್ಯಂಗಲ್, ಇಫ್ ಯು ಮೆಜರ್ ದಿಸ್ ಆ್ಯಂಗಲ್, ಏನೇ ಬರಲಿದೆ ಅದನ್ನು ಥೀಟಾ ಪಿ ಒನ್ ಅಂತ ಕರಿಬೋದು. ಥೀಟಾ ಪಿ ಒನ್, ಥೀಟಾ ಪಿ ಒನ್ ಅಂದ್ರೆ ಏನೇಳಿ, ಆ್ಯಂಗಲ್ ಆಫ್ ಪ್ರಿನ್ಸಿಪಲ್ ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್, ಹಿಯರ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್. ಬಟ್ ವಾಟ್ ಎವರ್ ದ ಆನ್ಸರ್ ಯು ಗೆಟ್ ಹಿಯರ್, ದಟ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ದಟ್ ಡಿವೈಡೆಡ್ ಬೈ ಟೂ ಮಾಡ್ಬೇಕು ನೀವು, ಯಾಕಂದ್ರೆ ದಿಸ್ ಆನ್ಸರ್ ಯು ಗಾಟ್ ಇನ್ ದ ಮೋರ್ ಸರ್ಕಲ್ ಆ್ಯಂಡ್ ಡಿವೈಡೆಡ್ ಬೈ ಟೂ ಮಾಡಿ ತಗೊಂಡಾಗ ದಟ್ ಆ್ಯಂಗಲ್ ಕನ್ವೆನ್ಷನಲ್ ಆ್ಯಂಗಲ್ ಸಿಗ್ಲಿಕ್ಕೆ ಶುರು ಆಗ್ತದೆ. ದಟ್ ಇಸ್ ಅ ಕನ್ವೆನ್ಷನಲ್ ಆ್ಯಂಗಲ್ ಸಿಗಕ್ಕೆ ಶುರು ಆಗ್ತದೆ. ಆಮೇಲೆ ಇಲ್ಲಿಂದ ಹಿಡ್ಕೊಂಡು ಹಿಂಗ್, ಇಫ್ ಯು ರೊಟೇಟ್, ಇಫ್ ಯು ಟೇಕ್ ದಿಸ್ ಆ್ಯಂಗಲ್ ಆ್ಯಂಡ್ ಡಿವೈಡೆಡ್ ಬೈ ಟೂ, ದಟ್ ವಿಲ್ ಗೆಟ್ ಅ ಥೀಟಾ ಪಿ ಟೂ. ಅರ್ಥದಾ? ಈಗ ಥೀಟಾ ಪಿ ಒನ್, ಥೀಟಾ ಪಿ ಟು ಮೈನಸ್ ಥೀಟಾ ಪಿ ಒನ್ ಮಾಡಿದ್ರೆ ಏನು ಬರ್ತದೆ, ಇಲ್ಲಿ 180 ಡಿಗ್ರಿ ಬರ್ತದೆ. ಅವೆರಡ್ರದ್ದು ಆ್ಯಂಗಲ್ ಡಿಫ್ರೆನ್ಸ್ 180 ಡಿಗ್ರಿ ಬರ್ತದೆ. ಅಂದ್ರೆ ಕನ್ವೆನ್ಷನಲ್ ಅಲ್ಲಿ ಅವೆರಡ್ರದ್ದು ಆ್ಯಂಗಲ್ ಡಿಫ್ರೆನ್ಸ್ 90 ಡಿಗ್ರಿ ಬರ್ತದೆ. ಅರ್ಥದಾ? ನೌ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಈಗ ಇದನ್ನು ಕನ್ಸಿಡರ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಈ ಪಾಯಿಂಟ್ ಕನ್ಸಿಡರ್ ಮಾಡಿದರೆ ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಡ್ರಾ ಮಾಡ್ಕೊಂಡ್ರೆ ಇಲ್ಲಿ ಒಂದು ಪಾಯಿಂಟ್ ಸಿಗ್ತದೆ. ಈ ಪಾಯಿಂಟ್ಗೆ ಏನಂಬೋದು ಹೇಳಿ, ಇದಕ್ಕೆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅನ್ಬೋದಲ್ಲ ನೋಡಿ. ಇದಕ್ಕೇನಂದ್ರೆ ಇದಕ್ಕೆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಂತಾರೆ. ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ಸ್ ಏನು ಇರ್ಬೋದು ಅಂದ್ರೆ ಇಲ್ಲಿ ಒಂದು ಸಿಗ್ಮಾ ಅದ. ಎಷ್ಟು ಸಿಗ್ಮಾ ಅದ ಅಂದ್ರೆ ಇಷ್ಟದ. ಇಷ್ಟನ್ನ ಹೆಂಗೆ ಮೆಜರ್ ಮಾಡಬೇಕು, ಇಷ್ಟು ಸಿಗ್ಮಾನ ಹೆಂಗೆ ಮೆಜರ್ ಮಾಡ್ಬೇಕಂದ್ರೆ, ಇದು ಇಟ್ ಇಸ್ ಜಸ್ಟ್ ವಾಟ್ ಸಿಯರ್. ಇಲ್ಲಿಂದ ಇಟ್ಕೊಂಡು ಇಲ್ಲಿ ತನಕ ಇದು ಸಿಗ್ಮಾ ಒನ್, ಇಲ್ಲಿಂದ ಇಟ್ಕೊಂಡು ಇಲ್ಲಿ ತನಕ ಇದು ಸಿಗ್ಮಾ ಟು. ದಿಸ್ ಇಸ್ ಅ ಸಿಗ್ಮಾ ಟು, ಕರೆಕ್ಟ್? ಆ್ಯಂಡ್ ಫ್ರಮ್ ಹಿಯರ್ ಟು ಹಿಯರ್ ದಿಸ್ ಇಸ್ ಅ ಸಿಗ್ಮಾ ಒನ್. ದೆನ್ ವಾಟ್ ಇಸ್ ದಿಸ್ ಆನ್ಸರ್ ಅಂತಂದ್ರೆ, ಸಿಗ್ಮಾ ಒನ್ ಮೈನಸ್ ಸಿಗ್ಮಾ ಟು ಡಿವೈಡೆಡ್ ಬೈ ಟೂ ಮಾಡಿದ್ರೆ ಇಷ್ಟು ಸಿಗ್ತದೆ. ಅದ್ರದ್ದು ಆವರೇಜ್ ತೆಗೆದ್ರೆ ಇಲ್ಲಿ ಸಿಗ್ತದೆ. ದಿಸ್ ಇಸ್ ಆವರೇಜ್ ಸಿಗ್ಮಾ ಒನ್ ಪ್ಲಸ್ ಸಿಗ್ಮಾ ಟು ಬೈ ಟೂ. ಇದು ಆ್ಯಂಡ್ ಇದು ಇದು ವ್ಯಾಲ್ಯೂ ಆಯಿತು ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಂದ್ರೆ ದಿಸ್ ವ್ಯಾಲ್ಯೂ ಇಸ್ ನಾರ್ಮಲ್ ಸ್ಟ್ರೆಸ್ ಇಸ್ ಸಿಗ್ಮಾ ಒನ್ ಪ್ಲಸ್ ಸಿಗ್ಮಾ ಟು ಬೈ ಟೂ ಆಯಿತು. ಓಕೆನಾ? ನಾವು ಕಾಮ ಇದರಲ್ಲಿ ಶಿಯರ್ ಸ್ಟ್ರೆಸ್ ಎಷ್ಟದ ನೋಡಿ, ಇದರಲ್ಲಿ ಶಿಯರ್ ಎಷ್ಟದ ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ದಿಸ್ ಇಸ್ ಯುವರ್ ಶಿಯರ್ ಅಂತ ಅರ್ಥ. ಈಗ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಸೇಮ್ ಅಲ್ಲ, ಈ ವ್ಯಾಲ್ಯೂ ಸೇಮ್ ಅಲ್ಲ, ದಿಸ್ ವ್ಯಾಲ್ಯೂ ಆ್ಯಂಡ್ ದಿಸ್ ವ್ಯಾಲ್ಯೂ ಸೇಮ್. ಯಾಕಂದ್ರೆ ಬೋತ್ ಆರ್ ರೇಡಿಯಸ್ ಆಫ್ ದ ಸರ್ಕಲ್, ಬೋತ್ ಆರ್ ರೇಡಿಯಸ್ ಆಫ್ ಸರ್ಕಲ್. ದೇರ್ ಫೋರ್ ದಿಸ್ ವ್ಯಾಲ್ಯೂನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋಣ ಅಂತಂದ್ರೆ, ಯು ಕ್ಯಾನ್ ಸೇ ಸಿಗ್ಮಾ ಒನ್ ಟೋಟಲ್ ಮೈನಸ್ ಸಿಗ್ಮಾ ಟು ಅಂದ್ರೆ ಡಯಾಮೀಟರ್ ಬಂತು, ಡಿವೈಡೆಡ್ ಬೈ ಟೂ ಮಾಡಿದ್ರೆ ರೇಡಿಯಸ್ ಬರ್ತದೆ. ದೇರ್ ಫೋರ್ ರೇಡಿಯಸ್ ಈಸ್ ಸಿಗ್ಮಾ ಒನ್ ಮೈನಸ್ ಸಿಗ್ಮಾ ಟು ಬೈ ಟು. ಈ ಪಾಯಿಂಟ್ ಅದು ಕೋಆರ್ಡಿನೇಟ್ಗಳು. ಅದೇ ರೀತಿ ಈ ಪಾಯಿಂಟ್ ಕೋಆರ್ಡಿನೇಟ್ಗಳು ಸೇಮೇ ಇರ್ತವೆ, ಬಟ್ ನೆಗೆಟಿವ್ ಇನ್ ಸೈನ್. ಅಂಡರ್ಸ್ಟುಡ? ಫ್ರಮ್ ದಿಸ್ ವಿ ಅಂಡರ್ಸ್ಟುಡ್ ದಟ್ ದಟ್ ಇಸ್ ಯುವರ್ ರೇಡಿಯಸ್. ವಾಟ್ ಇಸ್ ದಟ್ ರೇಡಿಯಸ್ ಆಫ್ ಮೋರ್ ಸರ್ಕಲ್? ರೇಡಿಯಸ್ ಆಫ್ ಮೋರ್ ಸರ್ಕಲ್ ದಟ್ ಯು ಕ್ಯಾನ್ ಕಾಲ್ ಇಸ್ ಅ ಟೋ ಮ್ಯಾಕ್ಸ್. ಟೋ ಮ್ಯಾಕ್ಸ್, ಟೋ ಮ್ಯಾಕ್ಸ್ ಅಂದ್ರೆ ಏನರ್ಥ ಇಲ್ಲಿ? ದಟ್ ಇಸ್ ಇವ್ಕ ಮೂರು ಇಕ್ವೇಷನ್ಸ್ನ ಬರ್ಕೋಬೋದು ನೀವು. ಎರಡು ಇಕ್ವೇಷನ್ ಬರಿಬೋದು. ಒಂದು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ ಟು ಹೋಲ್ ಸ್ಕ್ವೇರ್ ಪ್ಲಸ್ ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್, ಇದು ಕೂಡ ರೇಡಿಯಸ್ ಆಫ್ ದ ಸರ್ಕಲ್ ಪ್ಲಸ್ ಆರ್ ಮೈನಸ್. ಆಮೇಲೆ ರೇಡಿಯಸ್ ಆಫ್ ದ ಸರ್ಕಲ್ ಇನ್ನೊಂದು ಬರಿಬೋದು, ದಟ್ ಇಸ್ ದ ಟೋ ಮ್ಯಾಕ್ಸ್. ಟೋ ಮ್ಯಾಕ್ಸ್ ಇನ್ನೊಂದು ಬರಿಬೋದು ಸಿಗ್ಮಾ ಒನ್ ಮೈನಸ್ ಸಿಗ್ಮಾ ಟು ಬೈ ಟೂ. ಅರ್ಥದ? ಇವು ಏನಂತಂದ್ರೆ ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಇಲ್ಲಿ ತನಕ ಹೇಳಿದ್ರಲ್ಲಿ ಯಾವುದನ್ನು ನಿಮಗೆ ಕೇಳಲಿಕ್ಕಿಲ್ಲ ಎಕ್ಸಾಮ್ ಅಲ್ಲಿ, ಬಟ್ ಅವುಗಳನ್ನು ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಬೇಕು. ಫಸ್ಟ್ ಈಗ ನಿಮ್ಗೆ ಈ ಚಾರ್ಟ್ ಹಾಕ್ಲಿಕ್ಕೆ ಹೇಳಿತ್ತು. ಈ ಚಾರ್ಟ್ ಹಾಕ್ಲಿಕ್ಕೆ ಹೇಳಿತ್ತು. ಇದರಲ್ಲಿ ಒಂದು ಜನರಲ್ ಸ್ಟ್ರೆಸ್ ಕಂಡೀಷನ್ ಅದ, ಒಂದು ಯೂನಿ ಆಕ್ಸಿಯಲ್ ಕಂಡೀಷನ್ ಅದ, ಒಂದು ಬೈ ಆಕ್ಸಿಯಲ್ ಕಂಡೀಷನ್ ಅದ, ಇನ್ನೊಂದು ಪ್ಯೂರ್ ಶಿಯರ್ ಕಂಡೀಷನ್ ಅದ. ಇವು ಮೂರಕ್ಕೂ, ಇವು ನಾಲ್ಕಕ್ಕೂ ಕೂಡ ನಾವೇನಾದರೂ ಸ್ಟ್ರೆಸ್ ಮೂರ್ ಸರ್ಕಲ್ ಹಾಕಿದ್ರೆ ಹೆಂಗೆ ಬರ್ತದೆ ನೋಡೋಣ. ಇದಕ್ಕೆ ನಾವು ನೋಡಿದ್ವಿ. ಓಕೆ, ಫಸ್ಟ್ ಫಸ್ಟ್ ಏನಂತಂದ್ರೆ ಜನರಲ್ ಕಂಡೀಷನ್. ಜನರಲ್ ಕಂಡೀಷನ್ ಅಂದ್ರೆ ವೈ ಆಕ್ಸಿಸ್ ಸ್ಟ್ರೆಸ್ ಅದ, ಎಕ್ಸ್ ಆಕ್ಸಿಸ್ಗೂ ಅದ, ಮತ್ತು ಇದು ಅದ, ಇದು ಅದ, ಎಲ್ಲ ಅದ. ಅಂದಮೇಲೆ ಅದರದ್ದು ಮೋರ್ ಸರ್ಕಲ್ ಈ ಪ್ರೊಸೀಜರ್ ಹೇಳ್ತೀನಿ ನೋಡಿ. ಸಿಗ್ಮಾ ಎಕ್ಸ್, ಸಿಗ್ಮಾ ವೈ, ಆಯ್ತಾ? ನೆಕ್ಸ್ಟ್ ಟೋ ಎಕ್ಸ್ ಟೋ ವೈ, ಸಾರಿ ಟೋ ಟೋ ಎಕ್ಸ್ ವೈ ಟೋ ವೈ ಎಕ್ಸ್ ಅದು ಸಿಕ್ತು. ನೆಕ್ಸ್ಟ್ ಜಾಯ್ನ್, ಗೆಟ್ ದ ಸೆಂಟರ್, ಡ್ರಾ ದ ಸರ್ಕಲ್, ಡ್ರಾ ದ ಸರ್ಕಲ್. ದಿಸ್ ಇಸ್ ಅ ಮೋರ್ ಸರ್ಕಲ್ ಫಾರ್ ಜನರಲ್ ಸ್ಟ್ರೆಸ್ ಕಂಡೀಷನ್. ವೆನ್ ಯು ಇಫ್ ಯು ವಾಂಟ್ ದ ಮೋರ್ ಸರ್ಕಲ್ ಫಾರ್ ಯೂನಿ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್, ಯೂನಿ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ ಅಂದ್ರೆ ಏನೇಳಿ, ಇಲ್ಲಿ ಇಲ್ಲಿ ಸಿಗ್ಮಾ ಎಕ್ಸ್ ಅದ, ಬಟ್ ಸಿಗ್ಮಾ ವೈ ಏನದ ಜೀರೋ ಅದ, ಟೋ ಏನದ ಜೀರೋ ಅದ.
ಓಕೆ. ದೆನ್ ಜಾಯಿನ್ ಬೋತ್ ಆಫ್ ದೆಮ್ ಅಂತಂದ್ರೆ ಅದನ್ನೇ ಇಲ್ಲೇ ಜಾಯಿನ್ ಮಾಡೋದು. ಗೆಟ್ ದ ಸೆಂಟರ್ ಅಂತಂದ್ರೆ ಸೆಂಟರ್ ಇಲ್ಲಿ ಸಿಕ್ತದೆ. ಸಿಕ್ ಮೇಲೆ ಮೋರ್ ಸರ್ಕಲ್ ಡ್ರಾ ಮಾಡ್ತೀರಿ. ದಿಸ್ ಈಸ್ ಅ ಮೋರ್ ಸರ್ಕಲ್ ಫಾರ್ ಸ್ವಲ್ಪ ಜಸ್ಟ್ ಟ್ಯಾಂಜೆಂಟ್ ಆಗಿ ಬರ್ತದೆ. ದಿಸ್ ಇಸ್ ಅ ಮೋರ್ ಸರ್ಕಲ್ ಫಾರ್ ಯುನಿ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್. ನೌ ಮೋರ್ ಸರ್ಕಲ್ ಫಾರ್ ಬೈ ಆಕ್ಸಿಯಲ್ ಅಂತಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಸಿಗ್ಮಾ ಎಕ್ಸ್ ಹಿಯರ್ ಅಂಡ್ ಸಿಗ್ಮಾ ವೈ ಹಿಯರ್. ದಿಸ್ ಇಸ್ ಸಿಗ್ಮಾ ಎಕ್ಸ್ ಅಂಡ್ ದಿಸ್ ಇಸ್ ಅ ಸಿಗ್ಮಾ ವೈ. ಇವೆರಡು ಇಲ್ಲಿ ಇರ್ತದೆ. ಅಂದ್ರೆ ಈಗ ನಾವೇನು ಮಾಡೋದು, ಮೋರ್ ಸರ್ಕಲ್ ಡ್ರಾ ಮಾಡ್ಬೇಕಾರೆ ಫಸ್ಟ್ ಲೊಕೇಟ್ ದ ಸಿಗ್ಮಾ ಎಕ್ಸ್, ಲೊಕೇಟ್ ದ ಸಿಗ್ಮಾ ವೈ. ನೋ ಅಪ್ ನೋ ಡೌನ್, ಹೌದಾ? ಡೌನ್ ಬರಂಗಿಲ್ಲ, ಅಪ್ ಹೋಗಂಗಿಲ್ಲ. ಜಾಯಿನ್ ಅಂತ ಹೇಳಬೇಕು. ಜಾಯಿನ್ ಅಂತಂದ್ರೆ ಇಲ್ಲೇ ಜಾಯಿನ್ ಮಾಡಬೇಕು, ಸೆಂಟರ್ ಇಲ್ಲೇ ಸಿಗ್ತದೆ, ಮತ್ತೆ ಮೋರ್ ಸರ್ಕಲ್ ಡ್ರಾ ಮಾಡ್ತೀರಿ. ಓಕೆನಾ? ಇದು ಮೋರ್ ಸರ್ಕಲ್ ಡ್ರಾ ಆಯ್ತು. ಇದು ಮೋರ್ ಸರ್ಕಲ್ ಫಾರ್ ಬೈ ಆಕ್ಸಿಯಲ್ ಆಯ್ತು. ಇನ್ನೊಂದು ಬರ್ತದ ಪ್ಯೂರ್ ಶಿಯರ್ ಕಂಡೀಷನ್ ಅಂತೇಳಿ. ಪ್ಯೂರ್ ಶಿಯರ್ ಕಂಡೀಷನ್ ಅಂತಂದ್ರೆ ಹೀಗಿರ್ತದ, ಇದರಲ್ಲಿ ಸಿಗ್ಮಾ ಎಕ್ಸ್ ಇಲ್ಲ, ಸಿಗ್ಮಾ ವೈ ಕೂಡ ಇಲ್ಲ, ಓನ್ಲಿ ಟೋ ಪ್ರೆಸೆಂಟ್ ಅದ. ನಾವು ಸಿ, ಟೇಕ್ ಯುವರ್ ಎಕ್ಸ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಸಿಗ್ಮಾ ಎಕ್ಸ್ ಜೀರೋ ಮೀನ್ಸ್ ಮಾರ್ಕ್ ಹಿಯರ್, ಸಿಗ್ಮಾ ವೈ ಜೀರೋ ಮೀನ್ಸ್ ಮಾರ್ಕ್ ಹಿಯರ್. ನಾವು ಗೋ ಅಪ್ ಆ್ಯಂಡ್ ಡೌನ್. ಅಪ್ ಎಷ್ಟು ಹೋಗಬೇಕು? ಟೋ ಅಷ್ಟು ಅಪ್ ಹೋಗಬೇಕು ಮಾರ್ಕ್ ಹಿಯರ್, ಟೋ ಅಷ್ಟು ಡೌನ್ ಮಾರ್ಕ್ ಹಿಯರ್. ದೆನ್ ಜಾಯಿನ್ ದೆಮ್, ಜಾಯಿನ್ ಮಾಡ್ತೀನಿ. ನೆಕ್ಸ್ಟ್ ಗೆಟ್ ದ ಸೆಂಟರ್ ಪಾಯಿಂಟ್, ಜಾಯಿನ್ ದ ಡ್ರಾ ದ ಸರ್ಕಲ್ ಅಂದರೆ ಯು ವಿಲ್ ಗೆಟ್ ದ ಸರ್ಕಲ್. ನೌ ಲುಕ್ ಎಟ್ ದ ಕಾಮನ್ ಫೀಚರ್ ಹಿಯರ್. ದ ಸರ್ಕಲ್ ಸೆಂಟರ್ ಇಸ್ ಆನ್ ದ ಎಕ್ಸ್ ಎಕ್ಸ್, ಸೆಂಟರ್ ಇಸ್ ಆನ್ ದ ಎಕ್ಸ್ ಎಕ್ಸ್, ಸೆಂಟರ್ ಇಸ್ ಆನ್ ದ ಎಕ್ಸ್, ಸೆಂಟರ್ ಇಸ್ ಆನ್ ದ ಎಕ್ಸ್. ಬಟ್ ಹಿಯರ್ ಇಲ್ಲಿ ಏನಾದ್ರು ಟ್ಯಾಂಜೆಂಟ್ ಆಗಿಲ್ಲ, ಇಲ್ಲಿ ಟ್ಯಾಂಜೆಂಟ್ ಆಗಿಲ್ಲ, ಈ ಟೈಪ್. ಅಂಡರ್ಸ್ಟುಡ? ನೌ ಅಕಸ್ಮಾತ್ ಆಗಿ ಹಿಂಗಿತ್ತು ಅಂತ ತಿಳ್ಕೊಡ್ರಿ. ಇಫ್ ದಿಸ್ ಇಸ್ ಅ ಕಂಪ್ರೆಸಿವ್ ಫೋರ್ಸ್ ಅಂಡ್ ದಿಸ್ ಇಸ್ ಅ ಟೆನ್ಸೈಲ್ ಫೋರ್ಸ್, ಡ್ರಾ ದ ಮೋರ್ ಸರ್ಕಲ್ ಅಂತ ಕೇಳಿದ್ರೆ, ನಾವು ಇದು ಎಷ್ಟು ವ್ಯಾಲ್ಯೂ ಇರ್ತದಲ್ಲ ಅಷ್ಟು ಟೆನ್ಷನ್ ಒಳಗೆ ಹೋಗೋದು, ಸಾರಿ ಕಂಪ್ರೆಷನ್ ಒಳಗೆ ಹೋಗೋದು, ಅಷ್ಟು ವ್ಯಾಲ್ಯೂ ಕಂಪ್ರೆಷನ್ ಒಳಗೆ ಹೋಗೋದು. ಇದು ಎಷ್ಟು ವ್ಯಾಲ್ಯೂ ಇರ್ತದೆ ಅಷ್ಟು ಟೆನ್ಷನ್ ಅಲ್ಲಿ ಹೋಗೋದು. ದೆನ್ ಏನಾದರೂ ಶಿಯರ್ ಇತ್ತು ಅಂತಂದ್ರೆ ದೆನ್ ಇಲ್ಲಿಂದ ಡೌನ್, ಇಲ್ಲಿಂದ ಅಪ್, ಇವನ್ನ ಜಾಯ್ನ್, ದೆನ್ ಗೆಟ್ ದ ಸೆಂಟರ್, ದೆನ್ ಡ್ರಾ ದ ಮೋರ್ ಸರ್ಕಲ್. ಅಂಡರ್ಸ್ಟುಡ? ಅದಕ್ಕೆ ಪ್ರೊಸೀಜರ್ಸ್ ನೋಡಿ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಇನ್ನೊಮ್ಮೆ ರಿಮೈಂಡ್ ಮಾಡ್ತೀನಿ. ಪ್ರೊಸೀಜರ್ಸ್ ಏನು ಹೇಳಿ? ಫಸ್ಟ್ ಸಿಗ್ಮಾ ಎಕ್ಸ್, ಸಿಗ್ಮಾ ವೈ, ಡೌನ್, ಡೌನ್, ಅಪ್, ಜಾಯ್ನ್, ಸೆಂಟರ್, ಸರ್ಕಲ್. ಓಕೆ, ದಿಸ್ ಇಸ್ ಅ ಪ್ರೊಸೀಜರ್ ಫಾರ್ ಡ್ರಾಯಿಂಗ್ ದ ಮೋರ್ ಸರ್ಕಲ್. ಸಿಗ್ಮಾ ಎಕ್ಸ್, ಸಿಗ್ಮಾ ವೈ, ಡೌನ್, ಅಪ್, ಜಾಯ್ನ್, ಸೆಂಟರ್, ಸರ್ಕಲ್. ಓಕೆನಾ? ನಾವು ಲೊಕೇಟ್ ಹಿಯರ್. ಇದಕ್ಕೆ ಮೋರ್ ಸರ್ಕಲ್ ಡ್ರಾ ಮಾಡ್ರಿ ಅಂದ್ರೆ ಪ್ರೊಸೀಜರ್ ಫಾಲೋ ಮಾಡೋಣ. ಇಲ್ಲಿ 40 ಕೊಟ್ಟಾರ ಅಂತ ತಿಳ್ಕೊಳ್ರಿ, ಇಲ್ಲಿ 40 ಕೊಟ್ಟಾರ ಅಂತ ತಿಳ್ಕೊಳ್ರಿ. ನಾವು 40 ನೆಗೆಟಿವ್ ಅನ್ನ ಓಕೆ. ಸಿಗ್ಮಾ ಎಕ್ಸ್ ದಿಸ್ ಇಸ್ ಅ 40, ಸಿಗ್ಮಾ ವೈ ದಿಸ್ ಇಸ್ ಅ 40. ಡೌನ್ ಎಷ್ಟು ಹೋಗ್ಬೇಕು? ಡೌನ್ ಜೀರೋ ಡೌನ್ ಹೋಗ್ಬೇಕು, ಜೀರೋ ಡೌನ್. ಅಪ್ ಎಷ್ಟು ಹೋಗ್ಬೇಕು? ಜೀರೋ ಅಪ್ ಹೋಗ್ಬೇಕು, ಜೀರೋ ಅಪ್. ಜಾಯಿನ್ ಮಾಡಂತಂದಿದ್ರೆ ಅಲ್ಲೇ ಜಾಯಿನ್ ಮಾಡ್ರಿ. ಸೆಂಟರ್ ಹಾಕಂತಂದ್ರೆ ಅಲ್ಲೇ ಸೆಂಟರ್ ಸಿಗ್ತದ, ಸರ್ಕಲ್ ಹಾಕಂತಂದ್ರೆ ಅಲ್ಲೇ ಸರ್ಕಲ್ ಸಿಗ್ತದ. ಮುಗಿತು. ದಿಸ್ ಈಸ್ ಅ ಮೋರ್ ಸರ್ಕಲ್ ಫಾರ್, ಇದಲ್ಲ ಹೊರಗಡೆ ಅಲ್ಲ, ದಿಸ್ ಈಸ್ ಅ ಮೋರ್ ಸರ್ಕಲ್ ಫಾರ್ ವಾಟ್? ದಿಸ್ ಡಯಾಗ್ರಾಮ್. ನಾವು ನೆಕ್ಸ್ಟ್ ಏನ್ ಮಾಡೋಣ, ಕ್ವಶನ್ ಸಾಲ್ವ್ ಮಾಡ್ತಾ 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 ಮೋರ್ ಸರ್ಕಲ್ನ ಡ್ರಾ ಮಾಡ್ತಾ ಹೋಗೋಣ. ಓಕೆನಾ? ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಪ್ಲೇನ್ ಸ್ಟ್ರೆಸ್ ಮತ್ತು ಪ್ಲೇನ್ ಸ್ಟ್ರೆಸ್ಸಸ್ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಈಗ ಪ್ಲೇನ್ ಸ್ಟ್ರೈನ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಪ್ಲೇನ್ ಸ್ಟ್ರೈನಲ್ಲಿ ನೋಡಬೇಕಾದ್ರೆ ನಿಮಗೆ ಸಿಗ್ಮಾ ಎಕ್ಸ್ ಏನಿರ್ತದಲ್ಲ ಕರೆಸ್ಪಾಂಡಿಂಗ್ ಎಪ್ಸಿಲಾನ್ ಎಕ್ಸ್ ಸಿಗ್ತದೆ, ಸಿಗ್ಮಾ ವೈಗೆ ಕರೆಸ್ಪಾಂಡಿಂಗ್ ಎಪ್ಸಿಲಾನ್ ವೈ ಸಿಗ್ತದೆ. ಕರೆಕ್ಟಾ? ಹಂಗೆ ಟೋ ಎಕ್ಸ್ ವೈ ಮತ್ತು ಟೋ ವೈ ಎಕ್ಸ್ಗೆ ಕರೆಸ್ಪಾಂಡಿಂಗ್ ಫೈ ಸಿಗ್ತದೆ. ತಿಳಿತಾ? ಇವೆರಡಿಗೆ ಏನು ಸಿಗ್ತದೆ? ಇದಕ್ಕೆ ಫೈ ಸಿಗ್ತದೆ. ಫೈ ಅಂದ್ರೆ ಶಿಯರ್ ಸ್ಟ್ರೈನ್, ಎಪ್ಸಿಲಾನ್ ಅಂದ್ರೆ ಇವು ನಾರ್ಮಲ್ ಸ್ಟ್ರೈನ್ಸ್. ಓಕೆನಾ? ನಾವು ಫಸ್ಟ್ ಚಾಪ್ಟರ್ಲ್ಲಿ ಹೇಳಬೇಕಿತ್ತು, ಬಟ್ ಅಲ್ಲಿ ಹೇಳಿಲ್ಲ, ಇಲ್ಲಿ ಹೇಳಬೇಕಂತ ಅಲ್ಲಿ ಹೇಳಿಲ್ಲ. ಇಲ್ಲಿ ನಾವು ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಪ್ಸಿಲಾನ್ ಆ್ಯಂಡ್ ಫೈ? ಇಸ್ ದರ್ ಎನಿ ರಿಲೇಷನ್ ಬಿಟ್ವೀನ್ ಶಿಯರ್ ಸ್ಟ್ರೈನ್ ಆ್ಯಂಡ್ ನಾರ್ಮಲ್ ಸ್ಟ್ರೈನ್? ಕ್ವಶನ್ ಏನು ಹೇಳಿ, ದೇರ್ ಇಸ್ ದರ್ ಎನಿ ರಿಲೇಷನ್ ಬಿಟ್ವೀನ್ ಶಿಯರ್ ಸ್ಟ್ರೈನ್ ಆ್ಯಂಡ್ ನಾರ್ಮಲ್ ಸ್ಟ್ರೈನ್? ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ವಿಲ್ ಟೇಕ್ ಒನ್ ಬಾಕ್ಸ್ ಹಿಯರ್, ವಿಲ್ ಫಿಕ್ಸ್ ದಿಸ್ ಸೈಡ್ ಆ್ಯಂಡ್ ವಿಲ್ ಅಪ್ಲೈ ಶಿಯರ್ ಫೋರ್ಸ್. ನಾವು ವೆನ್ ವಿ ಅಪ್ಲೈ ಶಿಯರ್ ಫೋರ್ಸ್ ಇದೇನಾಗ್ತದೆ? ಹಿಂಗೆ ಹಿಂಗೇನಾಗ್ತದೆ? ಬೆಂಡ್ ಆಗ್ತದೆ. ಕರೆಕ್ಟಾ? ಫಸ್ಟ್ ನೋಡಿ, ಇಲ್ಲಿ ಡಯಾಗ್ನಲ್ ಅನ್ನು ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ವಿಲ್ ಕಾನ್ಸಂಟ್ರೇಟ್ ಆನ್ ದ ಡಯಾಗ್ನಲ್. ನಾವು ಸಿ, ಬರಲಿಲ್ಲ. ದಿಸ್ ಈಸ್ ದ ಇನಿಷಿಯಲ್ ಡಯಾಗ್ನಲ್. ಫಸ್ಟ್ ಡಯಾಗ್ನಲ್ ಇಲ್ಲಿತ್ತು, ಈಗ ಡಯಾಗ್ನಲ್ ಏನಾಯ್ತು? ಜಾಸ್ತಿ ಆಯಿತು. ಅರ್ಥದ? ಆದ್ರೆ ಇದ್ರದ್ದು ಲೆಂತ್ ಜಾಸ್ತಿ ಆಯ್ತಲ್ಲ, ಇದ್ರದ್ದು ಏನಾಯ್ತು? ಇದ್ರದ್ದು ಲೆಂತ್ ಜಾಸ್ತಿ ಆಯ್ತು. ಲೆಂತ್ ಜಾಸ್ತಿ ಆಯ್ತಂದ್ರೆ ಈ ಏನು ಸ್ಟ್ರೈನ್ ಐತಲ್ಲ, ಇದಿಷ್ಟು ಸ್ಟ್ರೈನ್ ಚೇಂಜ್ ಇನ್ ಲೆಂತ್ ಬೈ ದ ಒರಿಜಿನಲ್ ಲೆಂತ್, ಅದಕ್ಕೇನಂದ್ರೆ ನಾರ್ಮಲ್ ಸ್ಟ್ರೈನ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಶಿಯರ್ ಏನದಲ್ಲ, ಇಲ್ಲಿ ಶಿಯರ್ ಏನದಲ್ಲ, ಈ ಶಿಯರ್ನ ಫೈ ಅಂತ ಕರೀತಾರೆ. ಓಕೆನಾ? ದಿಸ್ ಇಸ್ ಅ ಫೈ ಅಂಡ್ ದಿಸ್ ಇಸ್ ಅ ನಾರ್ಮಲ್ ಸ್ಟ್ರೆಸ್. ಇಲ್ಲಿ ಒಂದು ಡಿರೈವೇಷನ್ ಬರ್ತದೆ. ಆ ಡಿರೈವೇಷನ್ ಇಂದ ಕನ್ಕ್ಲೂಷನ್ ಏನು ಬರ್ತದೆ ಅಂದ್ರೆ ನಾರ್ಮಲ್ ಸ್ಟ್ರೈನ್ ಆಫ್ ದ ಡಯಾಗನಲ್ ಎಕ್ಸ್ಟೆಂಡೆಡ್ ಮಸ್ಟ್ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ದ ಶಿಯರ್ ಸ್ಟ್ರೈನ್. ಹಾಫ್ ಆಫ್ ದ ಶಿಯರ್ ಸ್ಟ್ರೈನ್. ಅಂಡರ್ಸ್ಟುಡ? ಏನಾಯ್ತು ಈಗ ಅಂದ್ರೆ ಯು ಆರ್ ಕೋ ರಿಲೇಟಿಂಗ್ ದಿಸ್ ಸ್ಟ್ರೈನ್ ಅಂಡ್ ದಿಸ್ ಸ್ಟ್ರೈನ್. ನೀವು ಕೋ ರಿಲೇಟ್ ಮಾಡ್ಬೇಕಿತ್ತಂದ್ರೆ ಹಾಫ್ ಆಫ್ ದ ಶಿಯರ್ ಸ್ಟ್ರೈನ್ ಅನ್ನ ತಗೊಳ್ಬೇಕು. ಅರ್ಥದ? ಓಕೆ, ಇಲ್ಲಿ ಒಂದು ಹಿಂಟ್ ಹೇಳ್ತೀನಿ, ಅದಕ್ಕೆ ರೀಸನ್ಸ್ ನ ನೀವು ಡಿರೈವೇಷನ್ ಮಾಡಿ ಕಾನ್ಸೆಪ್ಟ್ ತಿಳ್ಕೋಬೇಕಾಗುತ್ತೆ, ಅದು ಭಾಳ ಟೈಮ್ ತಗೋತದೆ. ಓಕೆ, ಇನ್ನು ಮುಂದ್ಗಡೆ ಏನಂದ್ರೆ ಎಲ್ಲೆಲ್ಲಿ ಸಿಗ್ಮಾ ಎಕ್ಸ್ ಅದಲ್ಲ ಅಲ್ಲೆಲ್ಲ ಎಪ್ಸಿಲಾನ್ ಎಕ್ಸ್ ಬರಿಬೇಕು, ಎಲ್ಲೆಲ್ಲ ಸಿಗ್ಮಾ ವೈ ಅದಲ್ಲ ಅಲ್ಲೆಲ್ಲ ಎಪ್ಸಿಲಾನ್ ವೈ ಬರಿಬೇಕು, ಎಲ್ಲೆಲ್ಲ ಟೋ ಅದಲ್ಲ ಅಲ್ಲೆಲ್ಲ 5/2 ಬರಿಬೇಕು, ಫೈವ್ ಅಲ್ಲ 5/2 ಬರಿಬೇಕು. ಇಷ್ಟು ಬರೆದ್ರೆ ನಿಮ್ಗೆ ಯು ವಿಲ್ ಗೆಟ್ ಅ ಪ್ಲೇನ್ ಸ್ಟ್ರೆಸ್ ಸ್ಟ್ರೈನ್ ಕಾನ್ಸೆಪ್ಟ್. ಪ್ಲೇನ್ ಸ್ಟ್ರೈನ್ ಕಾನ್ಸೆಪ್ಟ್ ಅಂಡ್ ರೆಸ್ಟ್ ಆಲ್ ಆರ್ ಸೇಮ್. ಈವನ್ ಯು ಪ್ಲೇನ್ ಸ್ಟ್ರೈನ್ ಕಾನ್ಸೆಪ್ಟ್ಗೂ ಕೂಡ ಮೂರ್ ಸರ್ಕಲ್ ಡ್ರಾ ಮಾಡ್ಬೋದು. ಓಕೆ, ಲೆಟ್ ಅಸ್ ಕನ್ಸಿಡರ್ ಒನ್ ಡಯಾಗ್ರಾಮ್, ಜನರಲ್ ಕಂಡೀಷನ್ ಅದು.
ದಿಸ್ ಇಸ್ ಎಪ್ಸಿಲಾನ್ ವೈ, ಆಮೇಲೆ ಇದು ಸಾರಿ ಇದು ಎಪ್ಸಿಲಾನ್ ಎಕ್ಸ್, ಇದು ಸ್ಟ್ರೇನ್ ಇನ್ ವೈ ಆಕ್ಸಿಸ್, ಸ್ಟ್ರೇನ್ ಇನ್ ವೈ ಆಕ್ಸಿಸ್. ನಾವು ಶಿಯರ್ ಸ್ಟ್ರೇನ್ ಇನ್ ದಿಸ್ ಡೈರೆಕ್ಷನ್, 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 ದ ಶಿಯರ್ ಸ್ಟ್ರೇನ್ ಇಸ್ ದ ಫೈ ವ್ಯಾಲ್ಯೂ, ದ ಶಿಯರ್ ಸ್ಟ್ರೇನ್ ಇಸ್ ಫೈ ವ್ಯಾಲ್ಯೂ. ದೆನ್ ದಿಸ್ ಇಸ್ ಅ ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂಡ್ ಅಟ್ ಎನಿ ಆಂಗಲ್ ಥೀಟಾ ಇಫ್ ಯು ವಾಂಟ್ ವಾಟ್ ಇಸ್ ದ ನಾರ್ಮಲ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್ ಎಟ್ ದಟ್ ಪಾಯಿಂಟ್, ದೆನ್ ಯು ವಿಲ್ ಗೆಟ್ ಇಟ್ ಲೈಕ್ ಫೈ ಥೀಟಾ ಈಕ್ವಲ್ ಟು ಶಿಯರ್ ಸ್ಟ್ರೆಸ್ ಫಾರ್ಮುಲ ಏನಿತ್ತು, ಟೋ ಥೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ ಟು ಸೈನ್ ಟು ಥೀಟಾ, ಸೈನ್ ಟು ಥೀಟಾ ಮೈನಸ್ ಟು ಕಾಸ್ ಟು ಥೀಟಾ ಇತ್ತು, ರೈಟ್. ಆಮೇಲೆ ಸಿಗ್ಮಾ ಎಕ್ಸ್ ಫಾರ್ಮುಲಾ ಏನಿತ್ತು ಅಂದ್ರೆ ಸಿಗ್ಮಾ ಥೀಟಾ ಫಾರ್ಮುಲಾ ಸಿಗ್ಮಾ ಎಕ್ಸ್ ಮೈನಸ್ ಪ್ಲಸ್ ಸಿಗ್ಮಾ ವೈ ಬೈ ಟು ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ ಟು ಕಾಸ್ ಟು ಥೀಟಾ ಪ್ಲಸ್ ಟು ಸೈನ್ ಟು ಥೀಟಾ ಇತ್ತು. ಇಲ್ಲಿ ಏನು ಹೇಳಿದೆ, ಸಿಗ್ಮಾ ಎಕ್ಸ್ ಇದೆಲ್ಲ ಎಪ್ಸಿಲಾನ್ ಎಕ್ಸ್ ಆಗಬೇಕು, ಫೈ ಇದೆಲ್ಲ ಟೋ ಇದೆಲ್ಲ ಫೈ ಆಗಬೇಕು. ಈಗ ಈ ಇಕ್ವೇಶನ್ ಅನ್ನು ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಇಕ್ವೇಶನ್ ಯೂಸ್ ಮಾಡಿದ್ರೆ ಟೋ ಇದೆಲ್ಲ ಏನಾಗಬೇಕು, ಫೈ ಬೈ ಟು ಆಗಬೇಕು, ಫೈ ಬೈ ಟು. ದೇರ್ ಫೋರ್ ಫೈ ಥೀಟಾ ಈಕ್ವಲ್ ಟು ಫೈ ಥೀಟಾ ಬೈ ಟು ಈಕ್ವಲ್ ಟು ಎಪ್ಸಿಲಾನ್ ಎಕ್ಸ್ ಮೈನಸ್ ಎಪ್ಸಿಲಾನ್ ವೈ ಬೈ ಟು ಸೈನ್ ಟು ಥೀಟಾ ಮೈನಸ್ ಇಲ್ಲೇನದ ಟೋ ಅದ, ಟೋ ಜಾಗದಲ್ಲಿ ಏನಾಗಬೇಕು, ಫೈ ಆಗಬೇಕು. ದೇರ್ ಫೋರ್ ಫೈ ಬೈ ಟು ಕಾಸ್ ಟು ಥೀಟಾ. ಓಕೆ, ಆಮೇಲೆ ನೀವು ಟೂ ಟೂನ ಕ್ಯಾನ್ಸಲ್ ಮಾಡೋದಿದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪ್ಸಿಲಾನ್ ಥೀಟಾ ವಿಲ್ ಬಿ ಈಕ್ವಲ್ ಟು ಎಪ್ಸಿಲಾನ್ ಎಕ್ಸ್ ಮೈನಸ್ ಎಪ್ಸಿಲಾನ್ ವೈ ಬೈ ಟು ಪ್ಲಸ್ ಇದು ಪ್ಲಸ್ ಪ್ಲಸ್ ಎಪ್ಸಿಲಾನ್ ಎಕ್ಸ್ ಮೈನಸ್ ಎಪ್ಸಿಲಾನ್ ವೈ ಬೈ ಟು ಕಾಸ್ ಟು ಥೀಟಾ ಪ್ಲಸ್ ಫೈ ಬೈ ಟು ಸೈನ್ ಟು ಥೀಟಾ. ಅಂಡರ್ಸ್ಟುಡಾ? ಹಾಗೆ ಇಫ್ ಯು ವಾಂಟ್ ಪ್ರಿನ್ಸಿಪಲ್ ಸ್ಟ್ರೈನ್, ಪ್ರಿನ್ಸಿಪಲ್ ಸ್ಟ್ರೈನ್ ಅಲ್ಲಿ ಹೆಂಗೆ ಪ್ರಿನ್ಸಿಪಲ್ ಸ್ಟ್ರೆಸ್ ಇತ್ತು ಹಂಗೆ ಪ್ರಿನ್ಸಿಪಲ್ ಸ್ಟ್ರೈನ್ ಇಫ್ ಯು ವಾಂಟ್ ದೆನ್ ಪ್ರಿನ್ಸಿಪಲ್ ಸ್ಟ್ರೈನ್ ಫಾರ್ಮುಲಾ ಏನಂದ್ರೆ ಎಪ್ಸಿಲಾನ್ ಎಕ್ಸ್ ಪ್ಲಸ್ ಎಪ್ಸಿಲಾನ್ ವೈ ಬೈ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಪ್ಸಿಲಾನ್ ಎಕ್ಸ್ ಮೈನಸ್ ಎಪ್ಸಿಲಾನ್ ವೈ ಬೈ ಟು ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್ ಇತ್ತು ಅಲ್ಲಿ ಮೇನ್ ಇಕ್ವೇಶನಲ್ಲಿ. ಇಲ್ಲಿ ನಾವೇನು ಬರಬೇಕು, ಫೈ ಬರಬೇಕು, ಫೈ ಬೈ ಟು ಸ್ಕ್ವೇರ್. ಓಕೆನಾ? ಅದೇ ರೀತಿ ಇಫ್ ಯು ವಾಂಟ್ ಶಿಯರ್ ಪ್ಲೇನ್ಸ್, ಶಿಯರ್ ಪ್ಲೇನ್ಸ್ ಅಂದರೆ ಶಿಯರ್ ಸ್ಟ್ರೇನ್ ಪ್ಲೇನ್ಸ್ ಸಿಗ ಎಪ್ಸಿಲಾನ್ ಒನ್ ಆ್ಯಂಡ್ ಸಾರಿ ಫೈ ಒನ್ ಆ್ಯಂಡ್ ಫೈ ಟು ಬೈ ಟು ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ದಿಸ್ ಕ್ವಾಂಟಿಟಿ. ಓಕೆನಾ? ದೀಸ್ ಆಲ್ ಆರ್ ಸ್ಟ್ರೈನ್ ಕಾನ್ಸೆಪ್ಟ್, ದಿಸ್ ಇಸ್ ಅ ಪ್ರಿನ್ಸಿಪಲ್ ಸ್ಟ್ರೈನ್ ಕಾನ್ಸೆಪ್ಟ್. ಇದಕ್ಕೂ ಮೂರು ಸರ್ಕಲ್ ಸೇಮ್ ಬರ್ತದ, ನೋ ನೀಡ್ ಟು ಡಿಸ್ಕಸ್ ಅಗೇನ್ ಅಂಡ್ ಅಗೇನ್. ನೆಕ್ಸ್ಟ್ ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅದ ರಿಲೇಷನ್ಸ್ ಮ್ಯಾಟ್ರಿ ಹಾಕೋಣ. ನೆಕ್ಸ್ಟ್ ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅದ ರಿಲೇಷನ್ಸ್ ಏನಾದರೂ ಬೇಕಿದ್ರೆ ಡೈರೆಕ್ಟ್ ಇಕ್ವೇಶನ್ಸ್ ಇದಾವೆ, ಅವುಗಳನ್ನು ನೀವು ಫಾಲೋ ಮಾಡಬಹುದು. ಆಲ್ರೆಡಿ ಯು ನೋ ಫ್ಯೂ ದಟ್ ಸ್ಟ್ರೈನ್ ಇಕ್ವೇಶನ್ಸ್, ದಟ್ ಇಸ್ ಎಪ್ಸಿಲಾನ್ ಎಕ್ಸ್ ಈಕ್ವಲ್ ಟು ಸಿಗ್ಮಾದಿಂದ ಬೇಕಿತ್ತಂದ್ರೆ ಸಿಗ್ಮಾ ಎಕ್ಸ್ ಬೈ ಇ ಮೈನಸ್ ಮ್ಯೂ ಇಂಟು ಸಿಗ್ಮಾ ವೈ ಬೈ ಇ. ತ್ರೀ ಡೈಮೆನ್ಷನ್ ಇತ್ತಂದ್ರೆ ಮೈನಸ್ ಮ್ಯೂ ಇಂಟು ಸಿಗ್ಮಾ ಜೆಡ್ ಬೈ ಇ ಬರ್ತದೆ, ನಮಗೆ ಟೂ ಡೈಮೆನ್ಷನಲ್ ಸಾಕು. ನೆಕ್ಸ್ಟ್ ಎಪ್ಸಿಲಾನ್ ವೈ ಈಕ್ವಲ್ ಟು ಸಿಗ್ಮಾ ವೈ ಬೈ ಇ ಮೈನಸ್ ಮ್ಯೂ ಟೈಮ್ಸ್ ಸಿಗ್ಮಾ ಎಕ್ಸ್ ಬೈ ಇ, ಎರಡು ಸಾಕು. ಓಕೆ, ಅದೇ ರೀತಿ ಇಫ್ ಯು ವಾಂಟ್ ಯು ಸ್ಟ್ರೈನ್ ಬಂದು ಇದೇ ರೀತಿ ನೀವು ಏನಾದರೂ ಸ್ಟ್ರೆಸ್ಸಿಗೆ ಬೇಕಾಗಿತ್ತು ಅಂದ್ರೆ ವಾಟ್ ಇಸ್ ಸಿಗ್ಮಾ ಎಕ್ಸ್ ಈಕ್ವಲ್ ಟು ಸಮಥಿಂಗ್ ಇಂಟು ಸ್ಟ್ರೈನ್ ಬೇಕಲ್ಲ, ಅದಕ್ಕೆ ಬೇಕಂದ್ರೆ ನೀವೇನು ಮಾಡ್ರಿ, ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ಅದಾವ ಇವುಗಳನ್ನು ಸಾಲ್ವ್ ಮಾಡ್ಕೋಬಹುದು. ಇಲ್ಲಿ ಅನ್ನೋನ್ಸ್ ಏನಾದ್ರೆ ಹೇಳಿ ಸಿಗ್ಮಾ ಎಕ್ಸ್ ಆ್ಯಂಡ್ ಸಿಗ್ಮಾ ವೈ ಬೋತ್ ಆರ್ ಅನ್ನೋನ್, ಅವಾಗ ನೀವು ಸಾಲ್ವ್ ಮಾಡ್ಕೋಬಹುದು. ಓಕೆ, ದಟ್ ಪ್ರಾಬ್ಲಮ್ಸ್ ಏನಾದ್ರು ಬಂದಾಗ ನಾನು ಸಾಲ್ವ್ ಮಾಡ್ತೀನಿ. ಜಸ್ಟ್ ಯು ರಿಮೆಂಬರ್ ಓನ್ಲಿ ದಿಸ್ ಮಚ್, ಓನ್ಲಿ ದಿಸ್ ಮಚ್. ಇಫ್ ಯು ರಿಮೆಂಬರ್ ಯು ವಿಲ್ ಗೆಟ್ ಸಿಗ್ಮಾ ಎಕ್ಸ್ ಆ್ಯಂಡ್ ಎಪ್ಸಿಲಾನ್ ಎಕ್ಸ್ ಆ್ಯಂಡ್ ಎಪ್ಸಿಲಾನ್ ವೈ. ಓಕೆ, ಓವರ್. ನೌ ಇನ್ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಗೋ ಆನ್ ದಟ್ ಪ್ರಾಕ್ಟೀಸಿಂಗ್ ಅ ಫ್ಯೂ ಪ್ರಾಬ್ಲಮ್ಸ್, ಅದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ಹೆಂಗೆ ಸಾಲ್ವ್ ಮಾಡಬೇಕು ಅಂತೇಳಿ ನೋಡೋಣ. ಥ್ಯಾಂಕ್ ಯು.